ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮ ಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ಓಂ ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋ ಶ್ರಿತ್ವಾ ಪ್ರಣಮಾಮಿ ಮುಹುರ್ಮುಹುಃ. ಆತ್ಮೀಯ ಭಕ್ತರೇ, ಮಂಗಳೂರಿನ ಶ್ರೀರಾಮಕೃಷ್ಣ ಆಶ್ರಮದ ವತಿಯಿಂದ ನಿಮ್ಮ ಮನೆ ಮನೆಗಳಿಗೆ ಮನ ಮನಕ್ಕೆ ಶ್ರೀರಾಮಕೃಷ್ಣ ಶಾರದಾದೇವಿ ಹಾಗೂ ವಿವೇಕಾನಂದರ ವಿಚಾರಗಳು, ಜೀವನ ಸಂದೇಶಗಳು, ನಮ್ಮ ಭಾರತೀಯ ಪರಂಪರೆಯ ವಿಭಿನ್ನ ಆಯಾಮಗಳು, ಗೀತೆ ಉಪನಿಷತ್ತುಗಳ ಉನ್ನತ ವಿಚಾರಗಳನ್ನು ತಲುಪಿಸುವಂತಹ ಒಂದು ಮಹತ್ ಕಾರ್ಯ ನಡೀತಾ ಇದೆ. ಪ್ರತಿ ವಾರವೂ ಕೂಡ, ಪ್ರತಿನಿತ್ಯವೂ ಕೂಡ ನಿಮಗೆ ಹಲವಾರು ವಿಡಿಯೋಗಳನ್ನು ಸಂಗ್ರಹಿಸಿ ಶುದ್ಧೀಕರಿಸಿ ಅದನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದಾರೆ. ತನ್ಮೂಲಕ ತಾವು ಮನೆಯಲ್ಲಿ ಕೂತು ಉನ್ನತ ವಿಚಾರಗಳನ್ನು ತಿಳಿಯುತ್ತಾ, ಮೆಲುಕು ಹಾಕುತ್ತಾ ನಿಮ್ಮ ಜೀವನವನ್ನು ಇನ್ನೂ ಸುಂದರವಾಗಿ ರೂಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇದೆ. ಇತ್ತೀಚೆಗೆ ಒಬ್ಬ ಭಕ್ತರು ನನಗೆ ಕಳಿಸಿದಂತಹ ಒಂದು ವ್ಯಂಗ್ಯ ಚಿತ್ರ ಕಾರ್ಟೂನ್ ನನಗೆ ನೆನಪು ಬರ್ತಾ ಇದೆ. ಆ ಕಾರ್ಟೂನಿನಲ್ಲಿ, ಆ ವ್ಯಂಗ್ಯಚಿತ್ರದಲ್ಲಿ ದೇವರೊಡನೆ ಶೈತಾನನ ಸಂದರ್ಶನ, ಅವನ ಭೇಟಿ, ಇದರ ಬಗ್ಗೆ ಆ ಕಾರ್ಟೂನ್, ಅದು ಮುಖ್ಯ ವಸ್ತು. ಅಲ್ಲಿ ಶೈತಾನ್ ಡೆವಿಲ್ ದೇವರಿಗೆ ಹೇಳ್ತಾ ಇದ್ದಾನೆ, ನೋಡು ಎಷ್ಟು ಶಕ್ತಿವಂತ ನಾನು, ನಿನ್ನನ್ನು ನಾನು ಮುಚ್ಚಿ ಹಾಕಿ ದೇವಸ್ಥಾನ, ಮಸೀದಿ, ಚರ್ಚ್ಗಳನ್ನು, ತೀರ್ಥಕ್ಷೇತ್ರಗಳನ್ನು ಎಲ್ಲವನ್ನು ಕೂಡ ಮುಚ್ಚಿ ಹಾಕಿಬಿಟ್ಟಿದ್ದೇನೆ, ಯಾರಿಗೂ ನಿನ್ನ ದರ್ಶನ ಸಿಗದೇ ಇರುವಂತೆ ನಾನು ಮಾಡಿಬಿಟ್ಟಿದ್ದೇನಲ್ಲ ಅಂತ ಜಮ್ಮ ಕೊಚ್ಕೋತಾನೆ. ಆಗ ದೇವರು ನಗುತ್ತಾ ನಗುತ್ತಾ ಹೇಳ್ತಾನೆ, ಹೌದು, ನಾನು ಮಸೀದಿ ಚರ್ಚ್ಗಳಲ್ಲಿ ಕೂಡಿ ಹಾಕಲ್ಪಟ್ಟಿದ್ದೆ, ಈಗ ನಾನು ಮನೆ ಮನೆಗಳಿಗೆ, ಪ್ರತಿಯೊಬ್ಬರ ಮನ ಮನಕ್ಕೆ ನಾನು ತಲುಪಿಬಿಟ್ಟಿದ್ದೇನೆ, ನಾನು ಎಲ್ಲೆಡೆಯೂ ಇನ್ನೂ ಹೆಚ್ಚು ವ್ಯಾಪ್ತವಾಗಿದ್ದೇನೆ ಅಂತ. ಹಾಗಾಗಿದೆ ಈಗ ನಮ್ಮ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ, ಈ ಮಹಾಮಾರಿ ಹರಡಿರೋದ್ರಿಂದ ನಾವೆಲ್ಲರೂ ಕೂಡ ಮನೆ ಮನೆಯಲ್ಲಿ ಕೂತು ನಮ್ಮ ದೈನಂದಿನ ಕೆಲಸಗಳೊಂದಿಗೆ ಆಧ್ಯಾತ್ಮಿಕ ವಿಚಾರಗಳನ್ನು, ಆಧ್ಯಾತ್ಮಿಕ ತತ್ವಗಳನ್ನು ಅರಿಯುವತ್ತ, ಆಧ್ಯಾತ್ಮಿಕತೆಯನ್ನು ನಮ್ಮ ದೈನಂದಿನ ಜೀವನದಲ್ಲಿ ಒಂದು ಮುಖ್ಯ ಅಂಗವಾಗಿ ನಾವು ಅದನ್ನು ಅಳವಡಿಸಿಕೊಂಡು ಹೋಗ್ತಾ ಇರುವಂತಹ ಒಂದು ದೊಡ್ಡ ಸುಯೋಗ ಇದು, ನಮಗೆ ಬಂದಿರುವಂತಹ ಒಂದು ಬಹಳ ದೊಡ್ಡ ಅವಕಾಶ ಇದು. ಭಗವಂತ ನಮಗೆ ಈ ರೀತಿಯಾಗಿ ನಮಗೆ ನಮ್ಮ ಮನಸ್ಸನ್ನು ಅಂತರ್ಮುಖಗೊಳಿಸ್ತಾ ಇದ್ದಾನೆ ಅಂತ ನಾವು ಭಾವಿಸ್ಕೋಬೇಕು. ಇವತ್ತಿನ ವಿಷಯದ ವಸ್ತು, ನನಗೆ ಕೊಟ್ಟಿರುವಂತಹ ವಿಷಯದ ವಸ್ತು ಸುಖದ ಮರೀಚಿಕೆ. ಇದರಲ್ಲಿರುವಂತಹ ಎರಡು ಪದಗಳು, ಮೊದಲನೆಯದು ಸುಖ, ಇದನ್ನ ನೀವೆಲ್ಲರೂ ಚೆನ್ನಾಗಿ ಬಲ್ಲಿರಿ. ಪ್ರತಿಯೊಂದು ಜೀವಿಯು, ಪ್ರತಿಯೊಂದು ಪ್ರಾಣಿಯು, ಪ್ರತಿಯೊಂದು ಜೀವಕೋಶವೂ ಕೂಡ ಸುಖವನ್ನೇ ಬಯಸುತ್ತೆ. ಇದೇ ತಾನೇ ಎವಲ್ಯೂಷನ್ನಲ್ಲಿ ಡಾರ್ವಿನ್ ಕಂಡುಕೊಂಡಿದ್ದು. ಪ್ರತಿಯೊಂದು ಜೀವಕೋಶವೂ ಕೂಡ ತನ್ನ ಎದುರಿಗೆ ಬಂದಂತಹ ಅಡ್ಡಿ ಆತಂಕಗಳನ್ನು ಎದುರಿಸ್ತಾ ತಾನು ಇನ್ನೂ ಸುಖಿಯಾಗಿರಬೇಕು, ಇನ್ನೂ ಹೆಚ್ಚು ಬಾಳಬೇಕು ಅನ್ನುವಂಥ ಒಂದು ಹಂಬಲದಿಂದ, ಆಸೆಯಿಂದ ಮಾರ್ಪಾಡುಗಳನ್ನು ಮಾಡಿಕೊಳ್ತಾ, ವ್ಯತ್ಯಾಸಗಳನ್ನು ಮಾಡ್ಕೋತಾ, ಒಂದು ಸಣ್ಣ ಸಿಂಗಲ್ ಸೆಲ್ ಅಮೀಬಾ ಜೀವಕೋಶ ಇವತ್ತು ಇಷ್ಟು ವೈವಿಧ್ಯಮಯವಾದಂತಹ ಜಗತ್ತಾಗಿ ಪರಿವರ್ತನೆಯನ್ನು ಹೊಂದಿದೆ. ಅದಕ್ಕೆ ಬೇಕಾದಷ್ಟು ಮಿಲಿಯನ್ಸ್ ಆಫ್ ಇಯರ್ಸ್ ಬೇಕಾಗಿದೆ, ಕೋಟ್ಯಾಂತರ ವರ್ಷಗಳು ಸಂದಿವೆ. ಆದರೂ ಕೂಡ ಈ ಪ್ರಯತ್ನ ಅನ್ನುವಂಥದ್ದು ನಿರಂತರ ಅನ್ನೋದು ನಮಗೆ ಗೊತ್ತಾಗುತ್ತೆ. ನಾವು ನಮ್ಮ ಇತಿಹಾಸವನ್ನು ಗಮನಿಸಿದ್ರೆ, ನಮ್ಮ ಮಾನವ ವೃತ್ತಾಂತವನ್ನು ಗಮನಿಸಿದ್ರೆ, ಇಲ್ಲಿಯ ತನಕವೂ ಕೂಡ, ಆದಿ ಕಾಲದಿಂದಲೂ ಕೂಡ ಮನುಷ್ಯ ಸುಖವನ್ನು ಬಯಸ್ತಾ ಬಂದಿದ್ದಾನೆ. ಈ ಸುಖದ ಹಿಂದೆ ಮಾಡುವಂತಹ ಪ್ರಯತ್ನ, ಸುಖವನ್ನು ಬಯಸುವಂತಹ ಆಸೆ ಮನುಷ್ಯನಲ್ಲಿ ಮೊದಲಿಂದ ಇದ್ದೇ ಇದೆ, ಪ್ರತಿಯೊಂದು ಪ್ರಾಣಿಯಲ್ಲೂ ಕೂಡ ಇದ್ದೇ ಇದೆ. ಎರಡನೆಯ ಪದ ಮರೀಚಿಕೆ. ಮರೀಚಿಕೆ ಅಂತಂದ್ರೆ ಇಂಗ್ಲಿಷ್ನಲ್ಲಿ ಹೇಳುವಂತಹ ಮಿರಾಜ್ ಅಥವಾ ತೋರಿಕೆ, ತೋರಿಕೆ ಅಂತ ಅನಿಸಿಕೆ. ಅಂದ್ರೆ ಯಾವುದು ನಿಜವಾಗಿಯೂ ಇಲ್ಲವೋ, ಆದರೆ ಯಾವುದು ನಮಗೆ ಗೋಚರಿಸುತ್ತೋ, ಇದೇ ಸತ್ಯ ಅಂತ ಗೋಚರಿಸುತ್ತೋ ಅಂತಹ ಒಂದು ಸನ್ನಿವೇಶ. ಇದನ್ನ ವೇದಾಂತದಲ್ಲಿ ಬಹಳಷ್ಟು ಉಪಯೋಗಿಸಿಕೊಳ್ಳಲಾಗಿದೆ. ಇದನ್ನ ಉದಾಹರಿಸಬೇಕು, ನಿಮಗೆ ಉದಾಹರಣೆ ಕೊಡಬೇಕು ಅಂತಂದ್ರೆ,
ಬಹಳ ಸುಲಭವಾದಂತಹ ಉದಾಹರಣೆ ಅಂತಂದ್ರೆ, ನೀವು ಮರಳುಗಾಡಿನಲ್ಲಿ ಡೆಸರ್ಟ್ ಪ್ರದೇಶದಲ್ಲಿ ಹೋಗ್ತಿರುವಾಗ ಆ ಬಿಸಿಲಿನ ತಾಪದಿಂದ, ಬಿಸಿಲಿನ ಝಳದಿಂದ ನಿಮಗೆ ಅಲ್ಲಲ್ಲಿ ನೀರು ನಿಂತಿರುವಂತೆ ಕಾಣುತ್ತದೆ. ಯಾವುದೋ ಒಂದು ಕೊಳ ಇರಬಹುದು ಅಥವಾ ಒಂದು ಸಣ್ಣ ಸರೋವರ ಇದ್ದಾಗೆ ಕಾಣುತ್ತೆ, ಗಿಡ ಮರಗಳು ಕಾಣುತ್ತೆ, ಇವೆಲ್ಲವೂ ಕೂಡ ನಿಮಗೆ ಅಲ್ಲಿ ಆ ಮರಳುಗಾಡಿನಲ್ಲಿ ಭಾಸವಾಗುತ್ತೆ. ನೀವು ಆ ನೀರನ್ನ ಸವಿಯಬೇಕು, ನೀರು ಬೇಕು, ದಾಹವನ್ನು ತಡೆಸಿಕೊಳ್ಬೇಕು ಅಂತ ಆ ನೀರಿನ ಬುಗ್ಗೆಯತ್ತ ಅಥವಾ ಆ ಕೆರೆಯ ಕಡೆಗೆ ನೀವು ನಡೆದರೆ ಹೋದರೆ ನಿಮಗೆ ಆಗುವುದು ಕೇವಲ ಆಯಾಸ ಅಷ್ಟೇ. ಅಲ್ಲಿ ಯಾವ ನೀರು ಇರೋದಿಲ್ಲ, ಏನು ಇರೋದಿಲ್ಲ, ಇನ್ನೂ ಮುಂದೆ 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 ಹೋಗ್ತಾ ಹೋಗುತ್ತೆ ಅದು. ಹಾಗೆ ಇದೊಂದು ತೋರಿಕೆ ಮಾತ್ರ ಅಂತಂದ್ರೆ, ಇಲ್ಲದನ್ನ ಇರುವಂತೆ ತೋರುವಂಥದ್ದು. ಮಾಯೆಗೆ ಎರಡು ಶಕ್ತಿಗಳಿದೆ ಅಂತ ಶ್ರೀರಾಮಕೃಷ್ಣರು ನಮಗೆ ವಚನವೇದದಲ್ಲಿ ಅಥವಾ ಗಾಸ್ಪಲ್ ಆಫ್ ಶ್ರೀರಾಮಕೃಷ್ಣದಲ್ಲಿ ಹೇಳ್ತಾರೆ. ಯಾವ್ದು? ಒಂದು ವಿದ್ಯಾಮಾಯೆ, ಮತ್ತೊಂದು ಅವಿದ್ಯಾಮಾಯೆ. ಅವಿದ್ಯಾಮಾಯೆ ನಮ್ಮನ್ನು ಬಂಧನದಲ್ಲಿ ಸಿಲುಕ ಹಾಕಿಸುತ್ತೆ, ವಿದ್ಯಾಮಾಯೆ ನಮ್ಮನ್ನ ಮುಕ್ತಿಯತ್ತ ಕೊಂಡೊಯ್ಯುತ್ತೆ, ಮುಕ್ತರನ್ನಾಗಿಸುತ್ತೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಇಲ್ಲಿ ಅವಿದ್ಯಾಮಾಯೆಯಲ್ಲಿ ಎರಡು ಶಕ್ತಿಗಳನ್ನ ಗಮನಿಸಲಾಗಿದೆ. ಒಂದು ಆಚ್ಛಾದನ ಶಕ್ತಿ, ಆವರಣ ಶಕ್ತಿ, ಅಂತಂದ್ರೆ ಸತ್ಯವನ್ನ ಮುಚ್ಚಿ ಹಾಕುವಂತಹ ಒಂದು ಶಕ್ತಿ. ಇದು ತಮಸ್ಸಿನ ಪ್ರಭಾವದಿಂದ ಬರುವಂತದ್ದು, ಅಂದ್ರೆ ಅಜ್ಞಾನದ ಪ್ರಭಾವದಿಂದ, ತಮಸ್ಸಿನ ಪ್ರಭಾವದಿಂದ, ನಮ್ಮ ತಿಳುವಳಿಕೆ ಇಲ್ಲದೆ ಇರುವಂತಹ ವರ್ತನೆಯಿಂದ ಏನಾಗುತ್ತೆ, ಸತ್ಯವನ್ನು ಗುರುತಿಸಲಾಗದೆ ಅಸತ್ಯ ಇದ್ರೂ ಕೂಡ ಇಲ್ಲ ಅಂತ ನಾವು ಅದನ್ನು ಭಾವಿಸ್ತೇವೆ. ಇದು ಆವರಣ ಶಕ್ತಿ, ಮುಚ್ಚಿ ಹಾಕುವಂತಹ, ಕವರ್ ಮಾಡುವಂತಹ ಒಂದು ಶಕ್ತಿ ಮಾಯೆಗೆ ಇದೆ. ಅಂತಂದ್ರೆ ಇರುವಂತಹ ಸತ್ಯವನ್ನ ಮುಚ್ಚಿ ಹಾಕಿ ಅಲ್ಲಿ ಇಲ್ಲದನ್ನ ಸೃಷ್ಟಿ ಮಾಡಿ, ವಿಕ್ಷೇಪ ಶಕ್ತಿ ಅಂತಂದ್ರೆ ಯಾವುದು ಇಲ್ಲವೋ, ಯಾವುದು ಸಾಧ್ಯವಿಲ್ಲವೋ ಅದನ್ನ ಅಲ್ಲಿ ಸೃಷ್ಟಿ ಮಾಡಿ ಅದರಿಂದ ನಮಗೆ ಆಗುವಂತಹ ಆತಂಕ, ಭಯ, ಪ್ರೀತಿ, ವಾತ್ಸಲ್ಯ ಇವುಗಳನ್ನ ಸೃಷ್ಟಿ ಮಾಡುವಂಥದ್ದು. ಈ ಸೃಷ್ಟಿ ಮಾಡುವಂತಹ ಶಕ್ತಿ ಕೂಡ ಮಾಯೆಗೆ ಇದೆ. ಈ ಸೃಷ್ಟಿ ಮಾಡುವಂತಹ ಶಕ್ತಿ ಇರೋದ್ರಿಂದಲೇ ಈ ವೈವಿಧ್ಯಮಯವಾದಂತಹ ಜಗತ್ತು ಮಾಯೆ ಸೃಷ್ಟಿ ಮಾಡಿದೆ ಅಲ್ವಾ. ಈ ವಿಕ್ಷೇಪ ಶಕ್ತಿ ಇದು ಕೂಡ ನಮ್ಮನ್ನ ಬಂಧನಕ್ಕೆ ಒಳ ಮಾಡುತ್ತೆ ಅಲ್ವಾ. ಯಾವುದು ಇಲ್ಲವೋ, ಯಾವುದು ಸತ್ಯವಾಗಿಯೋ ಇಲ್ಲವೋ ಅದನ್ನ ನೋಡ್ತೇವೆ, ಅದರಿಂದ ನಾವು ಮೋಹಿತರಾಗ್ತೇವೆ, ಅದರಿಂದ ಭೀತರಾಗ್ತೇವೆ, ಅದರಿಂದ ನಾನಾ ರೀತಿಯ ಸಮಸ್ಯೆಗಳಿಗೆ ನಾವು ಸಿಲುಕಿ ಹಾಕೊಳ್ತೇವೆ. ಈ ಮಾಯೆಯ ಶಕ್ತಿಯಿಂದ ಬಿಡುಗಡೆ ಹೊಂದೋದಿಕ್ಕೆ ನಾವು ವಿದ್ಯಾಮಾಯಿಯಲ್ಲಿ ಶರಣಾಗತರಾಗಬೇಕು, ವಿದ್ಯಾಮಾಯೆಯನ್ನ ನಾವು ಬೇಡಿಕೊಳ್ಳಬೇಕು ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ವಿದ್ಯಾಮಾಯೆ ನಮಗೆ ಜ್ಞಾನವನ್ನ ನೀಡಿ ನಮ್ಮ ಅಂಧಕಾರವನ್ನ ತೆಗೆದುಹಾಕಿ ಈ ಬಂಧನಗಳಿಂದ ನಮ್ಮನ್ನ ಮುಕ್ತರನ್ನಾಗಿಸುತ್ತೆ ಅಂತ ಶ್ರೀರಾಮಕೃಷ್ಣರು ಹೇಳ್ತಾರೆ. ಇದು ವಿದ್ಯಾಮಾಯೆ ಸತ್ವಗುಣದಿಂದ ಬಂದಂತಹ ಒಂದು ಶಕ್ತಿ. ಆದ್ರಿಂದ ಈ ಎರಡೂ ಶಕ್ತಿಗಳು, ಅದೇ ಮಾಯೆ ನಮ್ಮನ್ನ ಕೆಲವೊಮ್ಮೆ ಬಂಧನಕ್ಕೆ ಸಿಲುಕಾಕಬಹುದು, ಮತ್ತೆ ಕೆಲವೊಮ್ಮೆ ಪ್ರಸನ್ನಳಾದಾಗ ಆಕೆ ನಮ್ಮನ್ನ ಮುಕ್ತರನ್ನಾಗಿಸಬಹುದು. ಹೀಗೆ ವಿದ್ಯಾಮಾಯೆಯನ್ನ ನಾವು ಅನುಸರಿಸಬೇಕು, ಶರಣಾಗತರಾಗಬೇಕು ವಿದ್ಯಾಮಾಯೆಯಲ್ಲಿ ಅಂತ ಶ್ರೀರಾಮಕೃಷ್ಣರು ಹೇಳ್ತಾ ಇದ್ರು. ಈಗ ಒಂದು ಸಣ್ಣ ಉದಾಹರಣೆಯನ್ನು ಕೊಡಬೇಕು ಅಂತಂದ್ರೆ, ವೇದಾಂತದಲ್ಲಿ ಬಳಸುವಂತಹ ಬಹಳ ಪ್ರಸಿದ್ಧವಾದಂತಹ ಉದಾಹರಣೆ ರಜ್ಜು ಸರ್ಪ ಭ್ರಮ ಅಂತಂದ್ರೆ, ಒಬ್ಬ ಆತ, ಒಬ್ಬ ವ್ಯಕ್ತಿ ರಾತ್ರಿ ಹೊತ್ತಿನಲ್ಲಿ ಕತ್ತಲಿನಲ್ಲಿ ಆತ ಹೋಗ್ತಾ ಇರುವಾಗ ರಸ್ತೆಯಲ್ಲಿ ಒಂದು ಹಗ್ಗದ ತುಂಡು ಬಿದ್ದಿರುತ್ತೆ. ಆ ಹಗ್ಗದ ತುಂಡನ್ನ ಅವನು ಕತ್ತಲೆಯ ಪ್ರಭಾವದಿಂದ ಹಾವು ಅಂತ ಭಾವಿಸ್ಕೋತಾನೆ. ಹಾವು ಅಂತ ಭಾವಿಸಿಕೊಂಡು ಚೀತ್ಕಾರ ಮಾಡ್ತಾ ಭಯದಿಂದ ತತ್ತರಿಸ್ತ ಅವನು ಅಲ್ಲಿಂದ ಪಲಾಯನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾನೆ. ಅಲ್ಲಿ ಹಾವಿಲ್ಲ, ಆದ್ರೆ ಅವನು ಕಾಣ್ತಾ ಇರುವಂತದ್ದು ಹಾವು. ಅಂತಂದ್ರೆ ಆ ಹಗ್ಗದ ರೂಪವನ್ನ, ಹಗ್ಗದ ಸತ್ಯವನ್ನ ಆಚ್ಛಾದನೆ ಮಾಡಿ ಆವರಿಸಿ ಮಾಯೆ ಅಲ್ಲಿ ಒಂದು ಹಾವನ್ನ ಸೃಷ್ಟಿ ಮಾಡಿದೆ ಅಂತ ನಾವು ಭಾವಿಸ್ತೀವಿ ಅಲ್ವಾ. ಆ ಕತ್ತಲಿನ ಪ್ರಭಾವದಿಂದ ಅವನು ಆ ಹಗ್ಗದಲ್ಲಿ ಮಾಯೆ ಸೃಷ್ಟಿ ಮಾಡಿದಂತ ಹಾವನ್ನ ನೋಡ್ತಾನೆ, ಭಯ ಪಡ್ತಾನೆ. ಆಗ ಒಬ್ಬ ಆತ ಯಾರೋ ದಾರಿ ಹೋಗ ಅಥವಾ ಅಕ್ಕಪಕ್ಕದಲ್ಲಿ ಇದ್ದಂತಹ ವ್ಯಕ್ತಿ ಒಂದು ಟಾರ್ಚ್ ಅನ್ನೋ ಅಥವಾ ಒಂದು ಬೆಳಕನ್ನು ಬೀರಿದಾಗ ಅದು ಹಾವಲ್ಲ, ಅದು ಹಗ್ಗ, ಅದು ಅದೇ ಜಾಗದಲ್ಲೇ ಇದೆ, ನಾನು ಮೃತ ಭಯ ಪಟ್ಟುಕೊಂಡಿದ್ದೆ ಅಂತ ಅವನಿಗೆ ಅರಿವು ಮೂಡುತ್ತೆ, ಅವನಿಗೆ ಜ್ಞಾನ ಮೂಡುತ್ತೆ. ಈ ಜ್ಞಾನ ಮೂಡಿದಾಗ ಅವನಲ್ಲಿದ್ದಂತಹ ಭಯ ಇವೆಲ್ಲವೂ ಕೂಡ, ಆತಂಕ ಇವೆಲ್ಲವೂ ಕೂಡ ಹೋಗುತ್ತೆ. ಅವನು ಸಾವಧಾನವಾಗಿ ತನ್ನ ಸಹಜ ಸ್ಥಿತಿಗೆ ಬರುತ್ತಾನೆ. ಹೀಗೆ ಈ ಮರೀಚಿಕೆ ಅಂತನ್ನುವಂಥದ್ದು ಅಥವಾ ಈ ತೋರಿಕೆ ಅಂತನ್ನುವಂಥದ್ದು, ಮಿರಾಜ್ ಅನ್ನುವಂಥದ್ದು ನಮಗೆ ಭಯ ಆತಂಕ ಇವೆಲ್ಲವನ್ನು ಕೂಡ ತರುವಂಥದ್ದು. ಇಲ್ಲದನ್ನ ಇದೆ ಅಂತ
ತೋರಿಸುವಂಥದ್ದು. ಇಲ್ಲಿ ಸುಖದ ಮರೀಚಿಕೆ ಅಂತನ್ನುವಂತಹ ವಿಷಯದ ಹಿನ್ನೆಲೆಯಲ್ಲಿ ಇರುವಂತಹ ಅರ್ಥ ಏನು ಅಂತಂದ್ರೆ, ನೀವೆಲ್ಲ ಭಾವಿಸ್ತಾ ಇರಬಹುದು, ಇದ್ಯಾತಕ್ಕೆ ಸುಖದ ಮರೀಚಿಕೆ, ಸುಖವನ್ನು ನಾವು ಅನುಭವಿಸ್ತೀವಲ್ಲ, ಈ ಜಗತ್ತಿನಲ್ಲಿ ಎಷ್ಟೋ ಜನ ಸುಖಿಗಳಾಗಿದ್ದಾರಲ್ಲ, ಸುಖ ಅಂತನ್ನೋದು ಇದೆ ಅಲ್ವಾ, ಯಾತಕ್ಕೆ ಇದನ್ನು ಮರೀಚಿಕೆ ಅಂತ ಕರೆದ್ರು ಅಂತ ನೀವು ಭಾವಿಸ್ತಾ ಇರಬಹುದು. ನೋಡಿ, ವೇದಾಂತದ ಪ್ರಕಾರ, ಭಗವದ್ಗೀತೆಯಲ್ಲಿ ಬರುವಂತಹ ವಿಚಾರಗಳ ಪ್ರಕಾರ ಕೂಡ ಈ ಸುಖ ಮತ್ತು ದುಃಖ ಇವೆರಡೂ ಕೂಡ ತಾತ್ಕಾಲಿಕವಾದಂತಹ ನಮ್ಮ ಅನುಭವಗಳು. ಪ್ರತಿನಿತ್ಯವೂ ಕೂಡ, ಪ್ರತಿ ಕ್ಷಣವೂ ಕೂಡ ನಾವು ಇಲ್ಲ ಸುಖಿಯಾಗಿರ್ತೇವೆ, ಇಲ್ಲ ದುಃಖಿಯಾಗಿರ್ತೇವೆ ಅಲ್ವಾ. ಸುಖದಿಂದ ಹೆಚ್ಚು ಹೊತ್ತು ಇರೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಸುಖದಲ್ಲೇ ಇರೋದಕ್ಕೆ ನಾವು ಪ್ರಯತ್ನ ಮಾಡ್ತೇವೆ, ಸುಖವನ್ನು ನೀಡುವಂತಹ ವಸ್ತುಗಳನ್ನ ಸಂಗ್ರಹ ಮಾಡ್ತೇವೆ, ಸುಖಗಳನ್ನ ನೀಡುವಂತಹ ವ್ಯಕ್ತಿಗಳ ಸಾನ್ನಿಧ್ಯವನ್ನ ಬಯಸ್ತೇವೆ, ಅಂತಹ ಸನ್ನಿವೇಶವನ್ನ ನಾವು ಬಯಸ್ತೇವೆ. ಇಂಗ್ಲಿಷ್ನಲ್ಲಿ ಒಂದು ಬಹಳ ಪ್ರಸಿದ್ಧವಾಗಿರುವಂತಹ ಒಂದು ಹೇಳಿಕೆ ಇದೆ, ದಿ ಯಾಂಡರ್ ಗ್ರಾಸ್ ಲುಕ್ಸ್ ಗ್ರೀನರ್ ಅಂತ. ಅಂತಂದ್ರೆ ದೂರದಲ್ಲಿರುವ ಬೆಟ್ಟ ನುಣ್ಣಗೆ ಅಂತ ಕನ್ನಡದಲ್ಲಿ ಹೇಳ್ತೀವಲ್ಲ, ಅದೇ ಗಾದೆಯ ಒಂದು ಭಾವ. ಅಂತಂದ್ರೆ ನಮ್ಮ ಬಳಿ ಇರೋದನ್ನ ನಾವು ಬಿಟ್ಟು ದೂರದಲ್ಲಿರೋದನ್ನ ನಾವು ಬಯಸ್ತೇವೆ, ಹಾಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಹೀಗಿದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಅವರ ಜೊತೆ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು, ಅಂಥ ವಸ್ತು ನನ್ನ ಬಳಿ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಎಷ್ಟೋ ರೀತಿಯಲ್ಲಿ ಆಸೆಗಳನ್ನು ನಾವು ಬೆಳೆಸ್ಕೊತಾ ಹೋಗ್ತೇವೆ, ಈ ವಸ್ತು ಬೇಕು, ಆ ವಸ್ತು ಬೇಕು ಅಂತ ನಾವು ಬಯಸ್ತೇವೆ, ಅದಿದ್ರೆ ನಾನು ಸಂತೋಷವಾಗಿರ್ತೇನೆ ಅಂತ ನಾನು ಭಾವಿಸ್ತೇನೆ, ಅದಕ್ಕಾಗಿ ಹಣವನ್ನು ವ್ಯಯ ಮಾಡ್ತೇನೆ, ಅದಕ್ಕಾಗಿ ಸಮಯವನ್ನು ವ್ಯಯ ಮಾಡ್ತೇನೆ, ಬಹಳಷ್ಟು ದೂರ ಪ್ರಯಾಣ ಮಾಡಿ ಆ ವಸ್ತುವನ್ನ ಕೊಂಡುಕೊಳ್ತೇನೆ, ಅದನ್ನ ತಂದು ಅದನ್ನ ಸಂರಕ್ಷಿಸುತ್ತೇನೆ, ಅದನ್ನ ಇಟ್ಕೊಳ್ತೇನೆ. ಇದೆಲ್ಲವನ್ನು ಮಾಡ್ತಾ ಮಾಡ್ತಾ ನನಗೆ ಗೊತ್ತಾಗುವಂತ ವಿಚಾರ ಏನು ಅಂತಂದ್ರೆ, ನಾನು ಯಾವ ವಸ್ತುವಿನಿಂದ ಸುಖವನ್ನ ಬಯಸ್ತಾ ಇದ್ನೋ, ಸುಖ ಸಿಗತ್ತೆ ಅಂತ ಅಂದ್ಕೊಂಡಿದ್ನೋ, ಆ ವಸ್ತು ಬಂದ ಮೇಲೆ ನಾನು ಎಷ್ಟು ಭಾವಿಸಿದ್ನೋ, ಎಷ್ಟು ಕಲ್ಪಿಸಿಕೊಂಡಿದ್ನೋ, ಅಷ್ಟು ಸುಖ ನನಗೆ ಸಿಗಲಿಲ್ಲ. ನಾನು ಯಾವ ವ್ಯಕ್ತಿಯ ಸಾನ್ನಿಧ್ಯದಿಂದ ನನಗೆ ಸುಖ ಸಿಗತ್ತೆ, ಸಂತೋಷ ಸಿಗತ್ತೆ ಅಂತ ಭಾವಿಸ್ಕೊಂಡಿದ್ನೋ, ಆ ವ್ಯಕ್ತಿಯ ಸಾನ್ನಿಧ್ಯ ದೊರೆತ ಮೇಲೂ, ಆ ವ್ಯಕ್ತಿಯನ್ನ ಕಂಡ ಮೇಲೂ ಕೂಡ ನನಗೆ ಅಷ್ಟು ಸುಖ ಅಥವಾ ಅಂತಹ ನಾನು ಬಯಸಿದಂತಹ ಸುಖ ಸಿಗಲಿಲ್ಲ. ಆ ವ್ಯಕ್ತಿಯಲ್ಲಿ ನಾನು ದೋಷಗಳನ್ನೇ ನೋಡೋದಕ್ಕೆ ಪ್ರಾರಂಭ ಮಾಡಿದೆ, ಅವನಲ್ಲಿರುವಂತಹ ಕುಂದುಕೊರತೆಗಳು ಇರಬಹುದು, ಅದನ್ನ ನಾನು ನೋಡೋದಕ್ಕೆ ಪ್ರಯತ್ನ ಮಾಡಿದೆ, ಅಥವಾ ಅದರಿಂದ ನಾನು ನನ್ನ ಸುಖವನ್ನು ಕಳೆದುಕೊಂಡೆ. ಸಾಮಾನ್ಯವಾಗಿ ನಾವು ಯಾವುದನ್ನ ಬಯಸ್ತಾ ಹೋಗ್ತೀವೋ, ಯಾವುದನ್ನ ಇಟ್ಕೋತಾ ಹೋಗ್ತೀವೋ, ಈಗಿನ ಕಾಲದಲ್ಲಿ ನಾವು ತಗೋಬಹುದಂತಹ ಉದಾಹರಣೆ ಅಂತಂದ್ರೆ ಬೇಸಿಗೆ ಕಾಲ, ಅದರಿಂದ ಎಲ್ಲರೂ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕಿಂತ ಪ್ರಯತ್ನ ಮಾಡ್ತಾರೆ, ಅಥವಾ ಎ ಸಿ ಇಟ್ಕೊಳ್ಳೋದಕ್ಕಿಂತ ಪ್ರಯತ್ನ ಮಾಡ್ತಾರೆ, ಕಾರಲ್ಲಿ ಎ ಸಿ ಇರುವಂತಹ ಕಾರನ್ನು ತಗೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ, ಆಯ್ತಾ, ಅಂಥದ್ದು ಬೇಕು ಅಂತ ಆಸೆ ಪಡ್ತಾರೆ. ಆಮೇಲೆ ಎ ಸಿ ಬಂದ ಮೇಲೆ, ಎ ಸಿಯನ್ನು ಹಾಕಿಸ್ಕೊಂಡ ಮೇಲೆ, ಅಥವಾ ಕಾರ್ನಲ್ಲಿ ಹೋಗ್ತಾ ಇರುವಾಗ ಎ ಸಿಯನ್ನು ಆನ್ ಮಾಡಿಟ್ಕೊಂಡು ಹೋಗ್ತಾ ಇರುವಂತಹ ಸಮಯದಲ್ಲಿ, ಅಥವಾ ಮನೆಯಲ್ಲಿ ಫ್ರಿಡ್ಜ್ ಇರುವಂತಹ ಸಮಯ, ಮೊದಲು ಅದು ಬಹಳ ದೊಡ್ಡ ಒಂದು ಸೌಕರ್ಯ, ಸುಖ ನೀಡ್ತಾ ಇದೆ, ವಸ್ತುಗಳನ್ನು ಕೊಡ್ತಾ ಇದೆ, ಹಾಗೆ ಹೀಗೆ ಅಂತೆಲ್ಲ ನಾವು ಭಾವಿಸ್ತೇವೆ, ಎಷ್ಟು ತಂಪಾಗಿದೆ, ಎಷ್ಟು ಚೆನ್ನಾಗಿದೆ ಅಂತೆಲ್ಲ ಭಾವಿಸ್ತೇವೆ. ಆಮೇಲೆ ಇದ್ದಕ್ಕಿದ್ದಂತೆ ಒಂದು ದಿವಸ ಕರೆಂಟ್ ಹೋಯಿತು ಅಂತ ಇಟ್ಕೊಳ್ಳೋಣ, ಅಥವಾ ಪವರ್ ಫೇಲ್ಯೂರ್ ಆಯಿತು ಅಂತ ಇಟ್ಕೊಳ್ಳೋಣ, ಅಥವಾ ಫ್ರಿಡ್ಜ್ ಕೆಟ್ಟೋಯ್ತು, ಅಥವಾ ಎ ಸಿ ಕೆಟ್ಟೋಯ್ತು ಅಂತ ಇಟ್ಕೊಳ್ಳಿ. ಯಾವುದು ನಮಗೆ ವಿಲಾಸ, ಯಾವುದು ನಮಗೆ ಬಹಳ ಸುಖವನ್ನು ನೀಡುವಂತಹ ಒಂದು ದುಬಾರಿ ವಸ್ತು ಅಂತ ಅನ್ನಿಸ್ತಾ ಇತ್ತು, ಅದು ಒಂದು ನೆಸೆಸಿಟಿ ಆಗೋಯ್ತು. ಯಾವುದು ನಮಗೆ ಲಕ್ಸುರಿ ಅಂತ ಅನ್ನಿಸ್ತಾ ಇತ್ತು, ಅದು ಇವತ್ತು ನೀಡ್ ಆಗಿಬಿಟ್ಟಿದೆ, ಒಂದು ನೆಸೆಸಿಟಿ ಆಗಿಬಿಟ್ಟಿದೆ, ಅತ್ಯಂತ ಸಾಮಾನ್ಯವಾದಂತಹ ಬಳಕೆಯ ವಸ್ತು ಆಗಿಬಿಟ್ಟಿದೆ. ಅದು ಇದ್ರೂ ಕೂಡ ನಮಗೆ ಸುಖ ನೀಡ್ತಾ ಇಲ್ಲ, ಇಲ್ಲದೇ ಇದ್ರೂ ಸುಖ ನೀಡ್ತಾ ಇಲ್ಲ, ಹಾಗಾಗ್ಬಿಟ್ಟಿದೆ. ಅಂತಂದ್ರೆ ಎಷ್ಟು ನಗಣ್ಯವಾಗಬಿಟ್ಟಿದೆ ಅದು ಅಂತಂದ್ರೆ, ಅದು ಎಷ್ಟು ಸಹಜ ಅಂತ ಅನ್ನಿಸುತ್ತೆ ನಮಗೆ ಅಂತಂದ್ರೆ, ಅದು ಇರೋದಕ್ಕಿಂತ ಹೆಚ್ಚಾಗಿ ಅದು ಇಲ್ಲದೆ ಇರುವಾಗ ನಾವು ಜಾಸ್ತಿ ವ್ಯಥೆಯನ್ನು ಪಡ್ತಾ ಹೋಗ್ತೇವೆ ಅಲ್ವಾ. ಅಯ್ಯೋ ಇಷ್ಟೊತ್ತಿತ್ತು, ಈಗ ಇಲ್ವಲ್ಲ, ಹೋಯ್ತಲ್ಲ, ಎಷ್ಟೊಂದು ಕಷ್ಟನಲ್ಲಪ್ಪ ಅಂತ ನಾವು ಭಾವಿಸ್ತಾ ಹೋಗ್ತೇವೆ. ಹೀಗೆ ನಾವು ವಸ್ತುಗಳಿಂದ, ವ್ಯಕ್ತಿಗಳಿಂದ ಪಡೆಯುವಂತಹ ಸುಖಕ್ಕಿಂತ ನಾವು ಆ ಸುಖದ ಹಿಂದೆ ಓಡುವಂತಹ ಪ್ರಯಾಸ, ಆ ಸುಖದ ಹಿಂದೆ ನಾವು ಪಡುವಂತಹ ಶ್ರಮ, ಮಾಡುವಂತಹ ಕೆಲಸ, ಇದು ಕೂಡ ನಮಗೆ ಒಂದು ರೀತಿಯ ತೃಪ್ತಿಯನ್ನ, ಒಂದು ಸುಖವನ್ನ ನೀಡುತ್ತೆ. ಸುಖ ದುಃಖ ಅನ್ನುವಂಥ ಶಬ್ದಗಳನ್ನ ಹೇಳುವಾಗಲೇ, ಅಸುಖ ಅನ್ನುವಂಥ ಶಬ್ದವನ್ನು ಉಪಯೋಗಿಸುವಾಗಲೇ ನಮಗೆ ಒಂದು ಸುಖದ ಅನುಭವ ಆಗುತ್ತೆ. ಸುಖ ಇರದೇ ಇರಬಹುದು, ಆದರೂ ಸುಖದ ಒಂದು ಅನುಭವ, ಸುಖ ಅಂತ ತಕ್ಷಣ ಏನೋ ಮನಸ್ಸು ಆಹ್ಲಾದವಾಗುತ್ತೆ ಅಲ್ವಾ, ದುಃಖ ಅಂದ ತಕ್ಷಣ ಅಯ್ಯೋ ಬೇಡ ಅನ್ನುವಂತ ಒಂದು ಭಾವನೆ ಬರುತ್ತೆ. ಹೀಗೆ ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ನಾವು ಸುಖವನ್ನ ಅನ್ವೇಷಿಸುತ್ತಾ ಹೋಗ್ತೇವೆ, ಸುಖವನ್ನ ಬಯಸ್ತಾ ಹೋಗ್ತೇವೆ. ಭಗವದ್ಗೀತೆಯಲ್ಲಿ
ಐದನೆಯ ಅಧ್ಯಾಯದಲ್ಲಿ ಭಗವಂತ ಶ್ರೀಕೃಷ್ಣ ಬಹಳ ಸುಂದರವಾಗಿ ಈ ಸುಖವನ್ನ ವಿಶ್ಲೇಷಣೆ ಮಾಡ್ತಾ ಹೇಳ್ತಾನೆ, ಯಾರು ಅತ್ಯಂತ ಸುಖಿಯಾಗಿರ್ತಾನೆ ಈ ಜಗತ್ತಿನಲ್ಲಿ ಅನ್ನುವಂಥ ವಿಚಾರವನ್ನ ಹೇಳ್ತಾ ಭಗವಂತ ಕೃಷ್ಣ ಹೇಳ್ತಾನೆ, ಕಾಮಕ್ರೋಧೋದ್ಭವಂ ವೇಗಂ ಸ ಯುಕ್ತ ಸ ಸುಖೀ ನರ. ಯಾರು ಕಾಮಕ್ರೋಧವೆಂಬ ವೇಗವನ್ನ, ಈ ಕಾಮಕ್ರೋಧಗಳಿಂದ ಉದ್ಭವವಾಗುವಂತಹ ತಯಾರಾಗುವಂತಹ ಜ್ವರವನ್ನ ವೇಗವನ್ನ ಆ ತಾಪವನ್ನ ತಡ್ಕೊಳ್ಳಬಲ್ಲನೋ, ತನ್ನನ್ನು ತಾನು ನಿಗ್ರಹಿಸಿಕೊಳ್ಳಬಲ್ಲನೋ, ಯಾರು ಅದನ್ನು ಗೆಲ್ಲಬಲ್ಲನೋ ಅಂತಹ ವ್ಯಕ್ತಿ ಮಾತ್ರ, ಅಂತಹ ಉತ್ತಮನಾದಂತಹ ವ್ಯಕ್ತಿ ಮಾತ್ರ ಸುಖಿಯಾಗಿರಬಲ್ಲ ಅಂತ. ನಮ್ಮ ಎಲ್ಲ ಸಮಸ್ಯೆಗಳಿಗೆ ಕಾಮಕ್ರೋಧ ಅಂತ ಶ್ರೀಕೃಷ್ಣ ಹೇಳ್ತಾರೆ ಅಲ್ವಾ. ಮನಸ್ಸನ್ನ ನಿಗ್ರಹದಲ್ಲಿ ಇಡೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದ್ರೆ ಅಲ್ಲಿ ಹಿನ್ನೆಲೆಯಲ್ಲಿ ಕಾಮ ಇರಬಹುದು, ಕ್ರೋಧ ಇರಬಹುದು, ಇದೆರಡು ಬಹಳ ಗೆಳೆತನವನ್ನು ಹೊಂದಿರುವಂತಹ ಶತ್ರುಗಳು. ಅಂತಂದ್ರೆ ನಾವು ಯಾವುದೋ ಒಂದು ವಸ್ತುವನ್ನು ಬಯಸ್ತೇವೆ, ಆ ವಸ್ತು ದೊರೆಯದಿದ್ದಾಗ ನಾವು ಕುಪಿತರಾಗ್ತೇವೆ, ಕೋಪಗೊಳ್ಳುತ್ತೇವೆ. ಯಾರು ಆ ವಸ್ತುವನ್ನ ನಮ್ಮಿಂದ ದೂರ ಇಟ್ಟಿದ್ದಾರೋ, ಯಾರು ಆ ವಸ್ತುವನ್ನ ಪಡ್ಕೊಳ್ಳೋದಕ್ಕೆ ನಮಗೆ ತೊಂದರೆ ಕೊಡ್ತಾ ಇದ್ದಾರೋ, ಅವ್ರ ಮೇಲೆ ಕೋಪವನ್ನು ಮಾಡ್ಕೋತೇವೆ, ಆ ಸನ್ನಿವೇಶದ ಮೇಲೆ ಕೋಪ ಮಾಡ್ಕೋತೇವೆ. ಹೀಗೆ ಕಾಮದಿಂದಲೇ ಕ್ರೋಧ ಉದ್ಭವವಾಗುತ್ತೆ ಅಂತ ವಿಶ್ಲೇಷಣೆ ಮಾಡುತ್ತೆ. ಹಾಗೆ ನಮ್ಮ ಜೀವನದಲ್ಲಿ ನಾವು ಸುಖಿಯಾಗಿರಬೇಕು ಅಂತಂದ್ರೆ ಇವೆರಡನ್ನ ನಾವು ಗೆಲ್ಲಬೇಕು. ಕಾಮ ಕ್ರೋಧೋದ್ಭವ ಆಗಿರುವಂತಹ ಈ ಎಲ್ಲ ತಾಪಗಳನ್ನ, ವ್ಯಸನಗಳನ್ನ ನಾವು ದೂರ ಇಟ್ಟಾಗ ನಾವು ಸುಖವಾಗಿರೋದಕ್ಕೆ ಸಾಧ್ಯ ಅಂತ ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಈ ಸುಖದ ಹಿನ್ನೆಲೆ ನಾವು ಮಾತ್ರ ಅಂತಂದ್ರೆ ನಮ್ಮ ಭಾರತೀಯರು ಮಾತ್ರ ಅಂತಲ್ಲ, ಎಲ್ಲ ಇಡೀ ಪ್ರಪಂಚವೇ, ಮನುಷ್ಯ ಕುಲವೇ ಈ ಸುಖವನ್ನ ಅರಸ್ತಾ ಇದೆ. ಯಾವುದು ನನಗೆ ಸುಖವಾಗಿರುತ್ತೋ ಅದು ನಿಮಗೆ ಸುಖವಾಗಿಲ್ಲದೆ ಇರಬಹುದು, ಅಥವಾ ಭಾರತದಲ್ಲಿ ಯಾವುದನ್ನು ನಾವು ಸುಖ ಅಂತ ಭಾವಿಸ್ತೀವೋ ಅದು ಅಮೆರಿಕ ದೇಶದಲ್ಲಿರಬಹುದು, ಅಥವಾ ಯುರೋಪಿಯನ್ ದೇಶದಲ್ಲಿ ಸುಖ ನೀಡದೆ ಇರಬಹುದು ಅಲ್ವಾ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನದೇ ಆದಂತಹ ವೈಯಕ್ತಿಕವಾದಂತಹ ಬಯಕೆ, ಕಾಮನೆಗಳ ಅನುಸಾರವಾಗಿ, ಅವನ ಸಂಸ್ಕಾರಗಳ ಅನುಸಾರವಾಗಿ, ಅವನು ಬೆಳೆದು ಬಂದಂತಹ ರೀತಿ, ವಾತಾವರಣ, ಅವುಗಳ ಮೇಲೆ ನಿರ್ಭರವಾಗಿರುತ್ತೆ ಅವನು ಭಾವಿಸುವಂತಹ ಸುಖ, ಅವನು ಭಾವಿಸುವಂತಹ ದುಃಖ ಅಲ್ವಾ. ಈ ಸುಖ ಅಂತ ಅನ್ನುವಂಥದ್ದು ಬಹಳ ರಿಲೇಟಿವ್, ಅಥವಾ ಬಹಳ ರಿಲೇಟಿವ್ ಆದಂತಹ ಒಂದು ಟರ್ಮ್. ಈ ಯಾವುದು ನನಗೆ ಸುಖವನ್ನು ನೀಡುತ್ತೋ ಅದು ಎಲ್ಲರಿಗೂ ಸುಖವನ್ನು ನೀಡುತ್ತೆ ಅಂತ ನಾನು ಎಂದೂ ಭಾವಿಸೋದಕ್ಕೆ ಸಾಧ್ಯವಿಲ್ಲ. ನನಗೆ ಕೂಡ ಇವತ್ತು ಯಾವುದು ನನಗೆ ಸುಖವನ್ನು ನೀಡುತ್ತೋ ನಾಳೆ ಅದು ನನಗೆ ಸುಖವನ್ನು ನೀಡದೇ ಇರಬಹುದು, ನಾಳೆ ಅದು ನನಗೆ ಹೆಚ್ಚಿನ ದುಃಖವನ್ನೇ ತರಬಹುದು. ಆದ್ದರಿಂದ ಪ್ರತಿಯೊಂದು ವಸ್ತುವಿನಲ್ಲೂ, ಒಂದು ಸನ್ನಿವೇಶದಲ್ಲೂ ನಾನು ಸುಖವನ್ನು ಬಯಸ್ತಾ ಇದ್ರೂ ಕೂಡ ಆ ವಸ್ತು ನನಗೆ ಸುಖವನ್ನು ನೀಡಲಾರದು, ಆ ವ್ಯಕ್ತಿ ನನಗೆ ಸುಖವನ್ನು ನೀಡಲಾರದು, ಆ ಸನ್ನಿವೇಶ, ಆ ಪ್ರಸಂಗ, ಆ ಎನ್ವಿರಾನ್ಮೆಂಟ್ ನನಗೆ ಸುಖವನ್ನು ನೀಡಲಾರದು. ಈ ಸುಖ ದುಃಖ ಇವೆರಡೂ ಭಾವಗಳು ಕೂಡ ನನ್ನಲ್ಲೇ ಇದೆ. ನಾನು ಯಾವ ರೀತಿಯಾಗಿ ಒಂದು ವಸ್ತುವನ್ನ, ಒಂದು ವ್ಯಕ್ತಿಯನ್ನ ನೋಡ್ತೇನೋ, ಸ್ವೀಕರಿಸ್ತೇನೋ, ಆಟಿಟ್ಯೂಡ್ ಅಂತ ಯಾವುದನ್ನ ಹೇಳ್ತೇವೆ, ನನ್ನ ಭಾವನೆಗಳು, ನನ್ನ ಕಲ್ಪನೆಗಳು, ನನ್ನ ಅನಿಸಿಕೆಗಳು, ನನ್ನ ಸಂಸ್ಕಾರಗಳು, ಇವುಗಳ ಮೇಲೆ ಅವಲಂಬಿತವಾಗಿರುತ್ತೆ ನಾನು ಯಾವುದನ್ನ ಸುಖ ಅಂತ ನೋಡ್ತೀನಿ, ಯಾವುದನ್ನ ದುಃಖ ಅಂತ ನೋಡ್ತೀನಿ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ಈ ಸುಖದ ಬಗ್ಗೆ ಹೇಗೆ ವ್ಯಕ್ತಿ ಹೆಚ್ಚು ಸುಖಿಯಾಗಿರಬಹುದು ಅನ್ನೋದರ ಬಗ್ಗೆ ಬಹಳಷ್ಟು ಸಂಶೋಧನೆ ನಡೀತಾ ಇದೆ ಇವತ್ತು ಜಗತ್ತಿನಲ್ಲಿ. ಯಾಕೆಂತಂದ್ರೆ ಇದರಿಂದ ಬೇಕಾದಷ್ಟು ಉಪಯೋಗ ಇದೆ. ವ್ಯಕ್ತಿಗಳನ್ನ ಸುಖವಾಗಿಡೋದ್ರಿಂದ ಏನಪ್ಪ ಉಪಯೋಗ ಇದೆ ಅಂತ ನೀವು ಭಾವಿಸಬಹುದು ಅಲ್ವಾ. ನೋಡಿ, ವರ್ಲ್ಡ್ ಹ್ಯಾಪಿನೆಸ್ ಡೇ ಅಂತಾನೆ ಇದೆ. ಈ ಪ್ರಪಂಚದಲ್ಲಿ ನಾವು ಆಚರಿಸುವಂತಹ ನಾನಾ ಉತ್ಸವಗಳಲ್ಲಿ ವರ್ಲ್ಡ್ ಹ್ಯಾಪಿನೆಸ್ ಡೇ ಅನ್ನೋದನ್ನ March 20 ಅದು ನಿಶ್ಚಿತವಾಗಿದೆ. ಅಂತಂದ್ರೆ March 20 ಯಾವ ದೇಶದ ಜನಾಂಗ ಹೆಚ್ಚು ಸುಖಿಯಾಗಿರುತ್ತಾರೆ ಅನ್ನೋದನ್ನ ಅವರು ಪರಿಶೀಲನೆ ಮಾಡಿ ಪರೀಕ್ಷೆ ಮಾಡ್ತಾರೆ. ಹಾಗೆ ನೋಡಿದಾಗ ಭೂಟಾನ್ ದೇಶದ ಜನರು ಅತ್ಯಂತ ಸುಖಿಗಳು, ಶಾಂತರು ಅಂತ ಅವರು ತೀರ್ಮಾನ ಮಾಡಿದ್ದಾರೆ. ಎಲ್ಲ ದೇಶಗಳಿಗೆ ಹೋಲಿಸಿದಾಗ ಭೂಟಾನ್ ದೇಶದ ಜನ ಹೆಚ್ಚು ಸುಖಿಯಾಗಿದ್ದಾರೆ, ಹೆಚ್ಚು ಸಂತೃಪ್ತರಾಗಿದ್ದಾರೆ ಅಂತ. ಯಾಕೆ ಅಂತಂದ್ರೆ ಭೂಟಾನ್ ದೇಶದ ರಾಜ್ಯ ಸರ್ಕಾರ ಅಥವಾ ರಾಜ್ಯ ಆಡಳಿತ ಅವರು ನಮ್ಮ ದೇಶದಲ್ಲಿ ಹೆಚ್ಚು ವಸ್ತುಗಳನ್ನು ತಯಾರು ಮಾಡಬೇಕು, ಹೆಚ್ಚು ವಸ್ತುಗಳ ಮಾರಾಟವಾಗಬೇಕು, ಕಮರ್ಷಿಯಲಿಸಂ ಅಥವಾ ಯಾವ GDP ಅಂತ ಯಾವ ಹೇಳ್ತೀವಿ ಅದನ್ನ ಪ್ರಯತ್ನ ಮಾಡದೆ
ಅವರು ಮನುಷ್ಯರನ್ನ ಸುಖಿಯಾಗಿಡಬೇಕು, ಮನುಷ್ಯರಿಗೆ ಬೇಕಾಗುವಂತಹ ವಸ್ತುಗಳನ್ನ ನೀಡಬೇಕು, ಅವರಿಗೆ ಉದ್ಯೋಗ ದೊರಕುವಂತಾಗಬೇಕು, ಅವರು ಹೆಚ್ಚು ಸುಖಿಗಳಾಗಿರಬೇಕು, ಅವರಿಗೆ ನಾವು ಪ್ರಾಧಾನ್ಯತೆಯನ್ನ ನೀಡಬೇಕು ಅಂತ ಅವರು ಪ್ರಯತ್ನ ಮಾಡ್ತಾ ಬಂದಿದ್ದಾರೆ. ಹಾಗಾಗಿ ಭೂಟಾನ್ ದೇಶದ ಜನಾಂಗ ಹೆಚ್ಚು ಸುಖಿಗಳಾಗಿದ್ದಾರೆ. ಇದು ಬಂದಿರುವಂತಹ ವಿಶ್ಲೇಷಣೆ. ಏನೇ ಆಗಲಿ, ಈ ಸುಖದ ಹಿನ್ನೆಲೆಯಲ್ಲಿ ಮನುಷ್ಯ ಸುಖಿಯಾಗಿರಬೇಕು ಅಂತಂದ್ರೆ ಅವನಲ್ಲಿ ಯಾವ ಯಾವ ಗುಣಗಳಿರಬೇಕು, ಯಾವ ಯಾವ ಕಾರಣಗಳಿದ್ದರೆ ಮಾತ್ರ ಮನುಷ್ಯ ಸುಖಿಯಾಗಿರಬಲ್ಲ ಅಂತ ಹಲವಾರು ವಿಚಾರಗಳನ್ನು ಕುರಿತು ಆಲೋಚನೆ ಮಾಡಲಾಗಿದೆ. ಮೊದಲನೆಯದು ಬಹಳ ಮುಖ್ಯವಾದದ್ದು, ವ್ಯಕ್ತಿ. ಆ ವ್ಯಕ್ತಿ ಎಂಥವನು, ವ್ಯಕ್ತಿಯ ವ್ಯಕ್ತಿತ್ವ ಯಾವುದು, ಅವನು ಭಾವಿಸುವಂತಹ ರೀತಿ ಯಾವುದು, ಅವನು ನೋಡುವಂತಹ ವಿಚಾರಗಳು ಯಾವುವು, ಅವನು ಯಾವ ರೀತಿಯಲ್ಲಿ ತನ್ನ ಜೀವನವನ್ನು ರೂಪಿಸಿಕೊಂಡಿದ್ದಾನೆ ಅನ್ನೋದು ಬಹಳ ಮುಖ್ಯವಾದಂತಹ ಅಂಶ. ಕೆಲವರು ಸಕಾರಾತ್ಮಕರಾಗಿರ್ತಾರೆ, ಕೆಲವರು ನಕಾರಾತ್ಮಕವಾಗಿರ್ತಾರೆ, ನಿತ್ಯಾತ್ಮಕವಾಗಿರ್ತಾರೆ. ಪ್ರತಿಯೊಂದು ಸನ್ನಿವೇಶದಲ್ಲೂ ಅವರು ತೊಂದರೆಯನ್ನೇ ನೋಡುವಂತಹ ಒಂದು ಹವ್ಯಾಸವನ್ನು ಮಾಡ್ಕೊಂಡ್ಬಿಟ್ಟಿರ್ತಾರೆ, ಅಭ್ಯಾಸ ಆಗಿಬಿಟ್ಟಿರುತ್ತೆ. ಎಲ್ಲದರಲ್ಲೂ ಕೂಡ ದುಃಖವನ್ನೇ ನೋಡುವಂಥದ್ದು, ಎಲ್ಲದರಲ್ಲೂ ಕೂಡ ತೊಂದರೆಗಳನ್ನೇ ನೋಡುವಂತಹ ಒಂದು ಅಭ್ಯಾಸ ದೃಷ್ಟಿ. ಇದು ನಿತ್ಯಾತ್ಮಕ ನೆಗೆಟಿವ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ಉದಾಹರಣೆಗೆ ಒಬ್ಬ ಶಿಕ್ಷಕ ತನ್ನ ಶಿಕ್ಷಣದ ಕೊಠಡಿಗೆ, ಶಾಲೆಯ ಕೊಠಡಿಗೆ ಬಂದಾಗ ಆ ಟೇಬಲಿನ ಮೇಲೆ ಒಂದು ಗ್ಲಾಸ್ನಲ್ಲಿ ನೀರು ಇಟ್ಟನಂತೆ. ಆ ನೀರನ್ನ ಇಟ್ಟಿರುವಂತಹ ಗ್ಲಾಸ್ ಅನ್ನ ತೋರಿಸ್ತಾ ವಿದ್ಯಾರ್ಥಿಗಳನ್ನ ಕೇಳಿದಂತೆ, ನಿಮಗೆ ಇದರಿಂದ ಏನ್ ಅರ್ಥವಾಗ್ತಾ ಇದೆ ಅಂತ. ಕೆಲವು ವಿದ್ಯಾರ್ಥಿಗಳು ಅದನ್ನು ನೋಡಿದ್ರೆ ಈ ಗ್ಲಾಸ್ ಅರ್ಧ ತುಂಬಿದೆ ಅಷ್ಟೇ, ಅರ್ಧ ಖಾಲಿ ಇದೆ ಅಂತ ಬೇಜಾರು ಮಾಡ್ಕೊಂಡ್ರಂತೆ. ಇನ್ ಕೆಲವರು ಅರ್ಧ ನೀರು ತುಂಬಿದೆಯಲ್ಲ ಇದರಲ್ಲಿ, ಅಷ್ಟು ಜನರಿಗೆ ಅದು ದಣಿವನ್ನ ನಿವಾರಿಸಬಹುದಲ್ಲ ಅಂತ ಆಶಾದಾಯಕವಾದಂತಹ ಪಾಸಿಟಿವ್ ಆಟಿಟ್ಯೂಡ್ ನಿಂದ ಹೇಳಿದ್ರು. ಇನ್ ಕೆಲವರು ಹೇಳಿದ್ರು ಅರ್ಧ ಖಾಲಿ ಇದೆ ಅಂತ. ಹೀಗೆ ನಾವು ನೋಡುವಂತ ದೃಷ್ಟಿಯ ಮೇಲೆ ಪ್ರತಿಯೊಂದು ವಸ್ತುವು ನಿರ್ಭರವಾಗಿರುತ್ತೆ ಅಲ್ವಾ. ಒಂದೊಂದು ಸಂದೇಶ, ಒಂದೊಂದು ಸನ್ನಿವೇಶವೂ ಕೂಡ, ಒಂದೊಂದು ವಸ್ತುವೂ ಕೂಡ ನಾವು ಯಾವ ರೀತಿಯಲ್ಲಿ ಅದನ್ನು ಸ್ವೀಕರಿಸ್ತೇವೆ ಅನ್ನೋದರ ಮೇಲೆ ನಿರ್ಭರವಾಗಿರುತ್ತೆ. ಆದ್ರಿಂದ ಆಟಿಟ್ಯೂಡ್ ಅಥವಾ ಪರ್ಸನಾಲಿಟಿ ಅನ್ನೋದು ಬಹಳ ಮುಖ್ಯ. ನಾವು ನಮ್ಮ ಜೀವನವನ್ನ ಯಾವ ರೀತಿಯಲ್ಲಿ ರೂಪಿಸಿಕೊಂಡಿರ್ತೇವೆ ಅದರ ಮೇಲೆ ನಮ್ಮ ಜೀವನದಲ್ಲಿ ನಾವು ಅನುಭವಿಸುವಂತಹ ಸುಖ ದುಃಖಗಳು ನಿರ್ಭರವಾಗಿರುತ್ತೆ. ನಾವು ಎಲ್ಲವನ್ನೂ ಕೂಡ ಸರಿಯಾದಂತಹ ರೀತಿಯಿಂದ ನೋಡೋದಾದರೆ, ಸರಿಯಾದಂತಹ ರೀತಿಯಿಂದ ಸ್ವೀಕರಿಸೋದಕ್ಕೆ ಸಾಧ್ಯವಾದರೆ ಪ್ರತಿಯೊಂದು ಸನ್ನಿವೇಶವು, ಪ್ರತಿಯೊಂದು ವಸ್ತುವು ಕೂಡ ನಮಗೆ ಸುಖವನ್ನು ನೀಡಬಲ್ಲದು. ಇದನ್ನ ನಾವು ಶ್ರೀರಾಮಕೃಷ್ಣರ, ಶ್ರೀಮಾತೆಯವರ ಜೀವನದಿಂದ ಬಹಳ ಚೆನ್ನಾಗಿ ಕಲಿಯಬಹುದು. ಶ್ರೀರಾಮಕೃಷ್ಣರ ಬಳಿ ಏನೂ ಇರಲಿಲ್ಲ, ಹಣವಿರಲಿಲ್ಲ, ಆಸ್ತಿ ಇರಲಿಲ್ಲ, ಮನೆ ಇರಲಿಲ್ಲ, ಒಂದು ಸಂಸಾರ ಅಂತ ಹೇಳಿಕೊಳ್ಳುವಂತಹ ಒಂದು ವಸ್ತುವು ಇರಲಿಲ್ಲ, ಸೌಭಾಗ್ಯವೂ ಇರಲಿಲ್ಲ. ಸೌಭಾಗ್ಯ ಅಂತ ಹೇಳೋದಾದ್ರೆ ಸೌಭಾಗ್ಯ ಸರಿಯಾ. ಶ್ರೀರಾಮಕೃಷ್ಣರು ಆದರೂ ಕೂಡ ಸದಾಕಾಲ ಆನಂದದಲ್ಲಿ ತನ್ಮಯರಾಗಿರ್ತಾ ಇದ್ರು, ಸಮಾಧಿಯನ್ನ ಅನುಭವಿಸ್ತಾ ಇರ್ತಾ ಇದ್ರು, ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾ, ಭಗವಂತನ ಲೀಲೆಯನ್ನ ಹೇಳ್ತಾ, ಭಗವಂತನ ವಿಚಾರಗಳನ್ನ ಬೇರೆಯವರೊಂದಿಗೆ ವಿನಿಮಯ ಮಾಡಿಕೊಳ್ತಾ, ಅದೆಂಥದೋ ಒಂದು ಅವ್ಯಕ್ತವಾದಂತಹ ಒಂದು ದಿವ್ಯವಾದಂತಹ ಆನಂದದಲ್ಲಿ ಇರ್ತಾ ಇದ್ರು. ಯಾರೇ ಅವರ ಬಳಿಗೆ ಬಂದರೂ ಕೂಡ ಆನಂದದ ಅನುಭವವನ್ನು ಪಡ್ತಾ ಇದ್ರು. ಯಾರಿಗೂ ಅವರನ್ನ ಕಂಡಾಗ ಅವರು ದುಃಖಿಯಾಗಿದ್ದಾರೆ, ಅವರು ಇಷ್ಟೊಂದೆಲ್ಲ ಕಳ್ಕೊಂಡಿದ್ದಾರಲ್ಲ ಜೀವನದಲ್ಲಿ ಅಂತ ಅನ್ನಿಸ್ತಾ ಇರಲಿಲ್ಲ. ಯಾವಾಗಲೂ ಸುಖಿಯಾಗಿದ್ದಂತಹ ಮನುಷ್ಯ ಶ್ರೀರಾಮಕೃಷ್ಣರು. ಕೇಶವಚಂದ್ರ ಸೇನ್ ಇರಬಹುದು ಅಥವಾ ಗಿರೀಶ್ ಚಂದ್ರ ಘೋಷ್ ಇರಬಹುದು, ಇಂತಹ ಹೆಸರಾಂತ ವ್ಯಕ್ತಿಗಳು ಕೂಡ ಶ್ರೀರಾಮಕೃಷ್ಣರ ಈ ವ್ಯಕ್ತಿತ್ವದಿಂದ ಪ್ರಭಾವಿತರಾಗಿದ್ದರು. ಯಾವ ರೀತಿಯಿಂದ ಈ ಮನುಷ್ಯ ಇಂತಹ ಒಂದು ಆನಂದವನ್ನು ಪಡ್ಕೊಂಡಿದ್ದಾರೆ ಅಂತ ತಿಳಿಯೋದಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ರು. ಅವರೊಂದಿಗೆ ಅವರ ಹೇಳ್ತಾ ಇದ್ದಂತಹ ಆ ಸರಳವಾದ ವಿಚಾರಗಳನ್ನ, ಆಧ್ಯಾತ್ಮಿಕ ವಿಚಾರಗಳನ್ನ ಕೇಳೋದಕ್ಕೆ ಅಂತ ಬರ್ತಾ ಇದ್ರು. ಗಿರೀಶ್ ಚಂದ್ರ ಘೋಷ್, ಇಂತಹ ಒಂದು ಆನಂದವನ್ನ ನಾನು ಪಡಿಬೇಕಲ್ಲ, ನಾನು ಹಲವಾರು ರೀತಿಯಲ್ಲಿ ಆನಂದವನ್ನ ಪಡೆಯೋದಕ್ಕೆ, ಲೌಕಿಕ ರೀತಿಗಳಲ್ಲಿ ಆನಂದವನ್ನ ಪಡೆಯೋದಕ್ಕೆ ಪ್ರಯತ್ನ ಮಾಡಿದ್ದೇನೆ, ಆದರೆ ಈ ತರ ಯಾವ ವಸ್ತುವು ಇಲ್ಲದೆ, ಏನೂ ಇಲ್ಲದೆ ಭಿಕಾರಿಯಾಗಿದ್ದರೂ ಕೂಡ ಆನಂದದಲ್ಲಿ ಮತ್ತರಾಗಿರುವಂತೆ ನಾನು ಕೂಡ ಆಗಬೇಕಲ್ಲ ಅಂತ ಗಿರೀಶ್ ಚಂದ್ರ ಘೋಷ್ ಶ್ರೀರಾಮಕೃಷ್ಣರ ಬಳಿಗೆ ಅವರ ಶಿಷ್ಯರಾಗಿ ಬಂದ. ಹೀಗೆ ಶ್ರೀರಾಮಕೃಷ್ಣರು ನೋಡಿ, ಕೇವಲ ತಾಯಿಯ ಧ್ಯಾನ ಮಾಡ್ತಾ, ತಾಯಿಯ ನಾಮಸ್ಮರಣೆಯನ್ನ ಮಾಡ್ತಾ, ತಾಯಿಯ ಶಿಶು ನಾನು ಅಂತ ಭಾವಿಸ್ತಾ, ಎಂತಹ ಒಂದು ಆನಂದದ ಸ್ಥಿತಿಯನ್ನ ಅನುಭವಿಸ್ತಾ ಇದ್ರು. ಏನೂ ಇಲ್ಲದಂತಹ ಶ್ರೀರಾಮಕೃಷ್ಣರು ಎಂತಹ ಆನಂದಮಯ ಪುರುಷರಾಗಿದ್ರು. ಅವರು ಹಾಡ್ತಾ ಇದ್ದಂತಹ ಹಾಡು ಬಹಳ ನೆನಪು ಬರುತ್ತೆ, ಹೇ ಆನಂದಮಯಿ
ನೀನು ನನ್ನ ನಿರಾನಂದನಾಗಿಸಬೇಡ, ನಾನು ನಿನ್ನ ಶಿಶುವಲ್ಲವೇ ಅನ್ನುವಂತಹ ಭಾವ ಇರುವಂತಹ ಹಾಡು. ಹೀಗೆ ಯಾವಾಗ ನಮಗೆ ಭಗವಂತ ನನ್ನನ್ನು ರಕ್ಷಿಸ್ತಾ ಇದ್ದಾನೆ, ನಾನು ಭಗವಂತನ ಶಿಶು, ಭಗವಂತನ ಮಡಿಲಲ್ಲಿ ನಾನು ಇದ್ದೇನೆ, ಅನಂತ ಶಕ್ತಿ ಇರುವಂತಹ ಭಗವಂತ, ಅನಂತ ಕರುಣಾಳುವಾದಂತಹ ಭಗವಂತ, ಎಲ್ಲದಕ್ಕೂ ಮೂಲವಾಗಿರುವಂತಹ ಈ ಭಗವಂತನ ಶಿಶು ನಾನು, ಭಗವಂತನೇ ನನ್ನನ್ನು ಕಾಪಾಡ್ತಾ ಇದ್ದಾನೆ ಎನ್ನುವಂತಹ ಸಂಪೂರ್ಣ ಶ್ರದ್ಧೆ ಯಾರಿಗೆ ಬರುತ್ತೋ, ಆ ಶರಣಾಗತಿಯ ಭಾವ ಯಾರಿಗೆ ಬರುತ್ತೋ, ಅವನು ಯಾವುದೇ ಭಯ ಆತಂಕವಿಲ್ಲದೆ ಆನಂದಮಯನಾಗಿರೋದಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಶ್ರೀರಾಮಕೃಷ್ಣರು ನಮಗೆ ತೋರಿಸಿಕೊಟ್ಟಿದ್ದಾರೆ. ಶ್ರೀಮಾತೆಯ ಜೀವನದಲ್ಲಿ ಬರುವಂತಹ ಎರಡು ಘಟನೆಗಳನ್ನು ನಾವು ನೆನಪಿಸಿಕೊಳ್ಬೇಕು. ಒಂದು, ಅವರು ಜಯರಾಮಟಿಯಲ್ಲಿ ಇದ್ದಾಗ ಶ್ರೀರಾಮಕೃಷ್ಣರ ದೇಹ ಈ ಕಡೆ ಆರೋಗ್ಯ ಕೆಡ್ತಾ ಇದ್ದಾಗ ದಕ್ಷಿಣೇಶ್ವರದಲ್ಲಿ ಜನ ಆಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಜನ ಶ್ರೀ ಮಾತೆ ಶಾರದಾ ದೇವಿಯವರನ್ನು ಕುರಿತು ತಗಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಈತನ ಇವಳ ಗಂಡ, ಇವಳ ಪತಿ ಹುಚ್ಚ, ಪಾಪ ಅವನು ದೇವರು ದೇವರು ಅಂತ ಹೇಳ್ಕೊಂಡು ಅಳೋದಕ್ಕೆಲ್ಲ ಶುರು ಮಾಡಿದ್ದಾನೆ. ಹಾಗೆ ಹೀಗೆ ಮೈಯಲ್ಲಿ ಬಟ್ಟೆ ಕೂಡ ಇರೋದಿಲ್ಲ ಕೆಲವೊಮ್ಮೆ. ಹಾಗೆ ಹೀಗೆ ನಾನಾ ರೀತಿಯಲ್ಲಿ ಅವರು ಮಾತಾಡ್ಕೊಳ್ಳೋದಕ್ಕೆ ಶುರು ಮಾಡಿದ್ರು. ಇದನ್ನೆಲ್ಲ ಕೇಳಿಸ್ಕೊತಾ ಇದ್ರು ಶ್ರೀಮಾತೆ ಪಾಪ. ಆಕೆ ಶ್ರೀಮಾತೆ ಭಾವಿಸಿದ್ರು, ಏನೇ ಆಗಲಿ ಆತನಿಗೆ ಆರೋಗ್ಯ ಸರಿಯಿಲ್ಲದೆ ಇದ್ರೆ ಆತನಿಗೆ ಸೇವೆಯನ್ನು ಮಾಡುವಂಥದ್ದು ಪತ್ನಿಯಾದ ನನ್ನ ಪ್ರಥಮ ಕರ್ತವ್ಯ ಅಂತ ಭಾವಿಸಿ ತನ್ನ ಮನೆ ಸೌಕರ್ಯ, ಹಳ್ಳಿ, ತನಗೆ ಅತ್ಯಂತ ಪ್ರಿಯವಾದ ವಾತಾವರಣ, ಅದೆಲ್ಲವನ್ನೂ ಕೂಡ ಬಿಟ್ಟು ಅಷ್ಟು ದೂರ ನಡೆದು ದಾರಿಯಲ್ಲಿ ಆರೋಗ್ಯವನ್ನು ಕಳ್ಕೊಂಡು ಇದೆಲ್ಲ ಆದರೂ ಕೂಡ ಪತಿಯ ಬಳಿಗೆ ಹೋಗಿ ಅಲ್ಲಿ ಸೇವೆಯನ್ನು ಮಾಡ್ತಾ ಆ ಕಷ್ಟಗಳನ್ನು ಅನುಭವಿಸ್ತಾ ಸಣ್ಣದಾದಂತಹ ಕೋಣೆಯನ್ನು ಹಬ್ಬತ್ತಿನಲ್ಲಿ ಇದ್ಕೊಂಡು ಆ ಕಲ್ಕತ್ತೆಯ ಒಂದು ವಾತಾವರಣದಲ್ಲಿ ಹಳ್ಳಿಯ ಹುಡುಗಿ ತಾನು ಇದ್ಕೊಂಡು ಮಾಡಿ ಶ್ರೀರಾಮಕೃಷ್ಣರ ಸೇವೆಯನ್ನು ಅತ್ಯಂತ ಸಮರ್ಪಕವಾದಂತಹ ರೀತಿಯಲ್ಲಿ ಪ್ರೀತಿಯಿಂದ ಮಾಡ್ತಾ ಎಂಥ ಒಂದು ಔನ್ನತ್ಯವನ್ನು ಮೆರೆದರು ಶ್ರೀಮಾತೆ. ಅವರು ಹೇಳಬಹುದಾಗಿತ್ತು ಸಲೀಸಾಗಿ, ಇಲ್ಲ ಆತ ಹುಚ್ಚನಾಗಿದ್ದಾನೆ ಅದರಿಂದ ನಾನು ಹೋಗೋದಿಲ್ಲ ಅಂತ, ಯಾರೂ ತಪ್ಪಾಗಿ ಭಾವಿಸ್ತಾ ಇರಲಿಲ್ಲ. ಆದರೆ ಶ್ರೀಮಾತೆ ತನಗೆ ಬಂದಂತಹ ಅಡಚಣೆಗಳನ್ನ, ತನ್ನ ಜೀವನದಲ್ಲಿ ಬಂದಂತಹ ಸನ್ನಿವೇಶವನ್ನು ಒಪ್ಪಿಕೊಂಡು ಅದರಲ್ಲಿ ತಾನು ಔನ್ನತ್ಯವನ್ನು ತೋರಿಸುವಂತಹ ಒಂದು ಮಹಾ ಜೀವನವನ್ನು ನಡೆಸಿದ್ರಲ್ಲ. ನಂತರ ಉದ್ಬೋಧನದಲ್ಲಿ ಬರುವಂತಹ ಒಂದು ಸುಂದರವಾದಂತಹ ಒಂದು ಘಟನೆ ಇದೆ. ಉದ್ಬೋಧನದಲ್ಲಿ ಮಾಯರ್ ಬಾಡಿನಲ್ಲಿ ಶ್ರೀಮಾತೆ ಶಾರದಾ ದೇವಿ ಇದ್ದಾಗ ಒಮ್ಮೆ ಒಂದು ದಿವಸ ಅವರ ಕೋಣೆಯಲ್ಲಿ ಇದ್ದಾಗ ಹೊರಗಡೆ ಯಾವುದೋ ಒಂದು ಗದ್ದಲವನ್ನ ಕೇಳ್ತಾರೆ. ಏನಿದು ಗದ್ದಲ ಅಂತ ಹೊರಗೆ ಬಂದು ನೋಡಿದಾಗ ಆ ಮನೆಯನ್ನ ಕಸ ಕುಡಿಸ್ತಾ ಇದ್ದ ಕೆಲಸದ ಮಹಿಳೆ ಅವಳ ಮೇಲೆ ಗೋಲಪ್ಪ ರೇಗಾಡ್ತಾ ಇರ್ತಾರೆ. ಅವಳು ಕಸವನ್ನು ಸರಿಯಾಗಿ ಗುಡಿಸ್ತಾ ಇಲ್ಲ, ಕಸವನ್ನು ಬಿಡ್ತಾ ಇದ್ದಾಳೆ, ಅವಳು ನಿಷ್ಠೆಯಿಂದ ಕೆಲಸವನ್ನು ಮಾಡ್ತಾ ಇಲ್ಲ ಅಂತ ಒಂದೇ ಸಮನೆ ಬೈತಾ ಇದ್ದಾಳೆ. ಇದನ್ನ ಕೇಳಿಸ್ಕೊಂಡು ಶ್ರೀಮಾತೆ ಹೇಳ್ತಾರೆ, ಯಾತಕ್ಕೆ ಆ ಥರ ಬೈತಾ ಇದೆಯಮ್ಮ, ಅವಳನ್ನ ಏನಾಯ್ತು ಸಮಾಚಾರ ಅಂತ ಅವರ ವಿಚಾರಿಸೋದಕ್ಕೆ ಅಂತ ಹೋದಾಗ ಗೋಲಪ್ಪ ಶ್ರೀಮಾತೆ ಅತ್ತ ತಿರುಗಿ ಹೇಳ್ತಾಳೆ, ಇಲ್ಲ ನಿನಗೆ ಹೇಳಿ ಏನು ಉಪಯೋಗ ಇಲ್ಲ ಅಮ್ಮ, ನೀನು ಯಾರಲ್ಲೂ ದೋಷವನ್ನೇ ನೋಡೋದಿಲ್ಲ, ಅವಳ ಕಸವನ್ನ ಸರಿಯಾಗಿ ಗುಡಿಸ್ತಾ ಇಲ್ಲ ಅದರಿಂದ ಬೈತಾ ಇದ್ದೆ ಅಂತ ಗೋಲಪ್ಪ ಹೇಳ್ತಾಳೆ. ಈಗ ಇದರಲ್ಲಿ ನಾವು ಶ್ರೀಮಾತೆಯ ವ್ಯಕ್ತಿತ್ವದ ಘನತೆಯನ್ನ ನಾವು ಅರ್ಥ ಮಾಡ್ಕೋಬೇಕು. ಯಾರಲ್ಲೂ ದೋಷವನ್ನು ನೋಡ್ತಾ ಇರಲಿಲ್ಲ ಅಂತಂದ್ರೆ ಜನ ಮಾಡ್ತಾ ಇದ್ದಂತ ತಪ್ಪನ್ನ ನೋಡ್ತಾ ಇದ್ರು, ಆದ್ರೆ ತಾಯಿಯ ಮಮತೆಯ ಹೃದಯದಿಂದ ಅವರಲ್ಲಿ ಇರುವಂತಹ ಸಾಧ್ಯತೆಗಳನ್ನ ಗುರುತಿಸಿ ಅವರು ಇನ್ನೂ ಚೆನ್ನಾಗಿ ಕೆಲಸ ಮಾಡಬಲ್ಲರು, ಅವರಲ್ಲಿ ಇನ್ನೂ ಸಾಧ್ಯತೆಗಳಿವೆ, ಅವರಿಗೆ ಹೇಳ್ಕೊಡೋದ್ರ ಮೂಲಕ ನಾವು ಅವರನ್ನು ತಿದ್ದಬಹುದು ಅನ್ನುವಂತ ಒಂದು ಪ್ರೀತಿ ವಾತ್ಸಲ್ಯಗಳ ಒಂದು ಪ್ರಭಾವದಿಂದ ಶ್ರೀಮಾತೆ ಈ ದೋಷ ನೋಡುವಂತಹ ಒಂದು ದೃಷ್ಟಿಯನ್ನ ಗೆದ್ದಿದ್ರು. ನಿಮಗೆಲ್ಲ ಗೊತ್ತಿರುವಂತೆ ದಕ್ಷಿಣೇಶ್ವರದಲ್ಲಿ ಶ್ರೀರಾಮಕೃಷ್ಣರ ಸಾನ್ನಿಧ್ಯದಲ್ಲಿ ಇದ್ದಾಗ, ಸಾಧನೆಯನ್ನು ಮಾಡ್ತಾ ಇದ್ದಾಗ ಶ್ರೀಮಾತೆ ಪೂರ್ಣಿಮೆಯ ದಿನಗಳಂದು ಅಲ್ಲಿ ಗಂಗಾ ನದಿಯ ತೀರದಲ್ಲಿ ಕುಳಿತುಕೊಂಡು ದೇವಸ್ಥಾನದ ಪಕ್ಕದಲ್ಲಿದ್ದಂತಹ ಘಾಟ್ಗಳಲ್ಲಿ ಅಥವಾ ನಹಬತ್ನಲ್ಲಿ ಕೂತ್ಕೊಂಡು ಅವರು ಪೂರ್ಣಿಮೆಯ ಚಂದ್ರನ ಕಡೆಗೆ ನೋಡ್ತಾ ಪ್ರಾರ್ಥನೆಯನ್ನು ಮಾಡ್ಕೋತಾ ಇದ್ರಂತೆ ಭಗವಂತನಲ್ಲಿ. ಹೇ ಭಗವಂತ, ಆ ಪೂರ್ಣ ಚಂದ್ರನಲ್ಲೂ ಕೂಡ ಕಳಂಕ ಇದೆ, ನನ್ನ ವ್ಯಕ್ತಿತ್ವದಲ್ಲಿ ಯಾವುದೇ ಕಳಂಕವಿಲ್ಲದೆ ಇರುವಂತೆ ಮಾಡು, ಹಾಗೆ ಅನುಗ್ರಹ ಮಾಡು, ಹಾಗೆ ಆಶೀರ್ವಾದ ಮಾಡು ಅಂತ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ರಂತೆ. ಅವರು ಒಂದು ಕಡೆ ಹೇಳ್ತಾರೆ, ಶ್ರೀಮಾತೆ ಹೇಳ್ತಾರೆ, ಬಹಳಷ್ಟು ಪ್ರಯತ್ನ ಮಾಡಿ ಬಹಳಷ್ಟು ಕಠಿಣವಾದಂತಹ ಕ್ರಮಗಳನ್ನು ಕೈಗೊಂಡು ನಾನು ಈ ದೋಷವನ್ನು ನೋಡುವಂತಹ ಬುದ್ಧಿಯನ್ನು ಗೆದ್ದಿದ್ದೇನೆ ಅಂತ. ಇದು ಬಹಳ ಒಂದು ದೊಡ್ಡ ಒಂದು ಗುಣ. ಯಾವುದೇ ಒಂದು ಸನ್ನಿವೇಶದಲ್ಲಿ, ಯಾವುದೇ ಒಂದು ಸಿಚುವೇಶನ್ನಲ್ಲಿ ನಾವು ವಿಫಲರಾಗದೆ, ನಮ್ಮ ಮನಸ್ಥಿತಿಯನ್ನು ಕಳ್ಕೊಳ್ಳದೆ,
ನಾವು ಎಲ್ಲದರಲ್ಲೂ ಒಳ್ಳೆಯದನ್ನೇ ಗುರುತಿಸುವಂತಹ ಒಂದು ಮನೋಭಾವನೆ, ಇದು ಬಹಳ ಮುಖ್ಯ. ಇದು ನಮಗೆ ಸುಖವನ್ನು ನೀಡುವಂತಹ ಒಂದು ಸಾಧನೆ. ನಾವು ಪ್ರತಿಯೊಂದು ಸನ್ನಿವೇಶದಲ್ಲೂ ನಾವು ಸುಖವಾಗಿರಬೇಕು ಅಂತಂದ್ರೆ ನಾವು ನಮ್ಮ ಮನಸ್ಸನ್ನು ನಾವು ಗೆಲ್ಲಬೇಕು. ಮನಸ್ಸಿನಲ್ಲಿ ಇರುವಂತಹ ಈ ದೋಷ ನೋಡುವಂತಹ ಸ್ವಭಾವವನ್ನು ಬಿಟ್ಟು ವ್ಯಕ್ತಿಗಳನ್ನ, ಸಿಚುವೇಶನ್ಗಳನ್ನ, ಸನ್ನಿವೇಶಗಳನ್ನ ಅವುಗಳಂತೆಯೇ ಸ್ವೀಕರಿಸಿ ಎಂತಹ ಸನ್ನಿವೇಶದಲ್ಲಿದ್ದರೂ ಕೂಡ ನಾವು ಸುಖಿಯಾಗಿರುವಂತಹ ಒಂದು ಮನಸ್ಥಿತಿಯನ್ನು ಪಡ್ಕೊಂಡಿರಬೇಕು. ಶ್ರೀಮಾತೆಯ ಜೀವನವನ್ನು ಅಧ್ಯಯನ ಮಾಡಿದ್ರೆ ಇದರ ಬಗ್ಗೆ ಬೇಕಾದಷ್ಟು ನಮಗೆ ವಿಚಾರಗಳು ಗೊತ್ತಾಗುತ್ತೆ. ಎರಡನೇ ಬಹಳ ಮುಖ್ಯವಾದಂತಹ ವಿಚಾರ ಅಂತಂದ್ರೆ, ನಾವು ಸುಖವಾಗಿರಬೇಕು ಅಂತಂದ್ರೆ, ಸುಖ ನಮ್ಮದಾಗಿರಬೇಕು ಅಂತಂದ್ರೆ ನಾವು ಆರೋಗ್ಯವಂತರಾಗಿರಬೇಕು. ಹೆಲ್ತ್ ಬಹಳ ಮುಖ್ಯವಾದಂತಹ ಒಂದು ವಿಚಾರ. ನಮ್ಮ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ, ನಮ್ಮಲ್ಲಿ ರೋಗ ರುಜಿನಗಳಿದ್ರೆ, ಬಿಪಿ ಇದ್ರೆ, ಡಯಾಬಿಟಿಸ್ ಇದ್ರೆ, ಬೇಕಾದಷ್ಟು ನಾನಾ ರೀತಿಯ ಆರೋಗ್ಯದ ಸಮಸ್ಯೆಗಳಿದ್ರೆ ನಾನು ಸರಿಯಾಗಿ ಇರೋದಕ್ಕೆ ಸಾಧ್ಯವಿಲ್ಲ, ಮನಸ್ಥಿತಿ ಸರಿಯಾಗಿರೋದಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಈ ಅರಿಷಡ್ವರ್ಗಗಳನ್ನ, ಕಾಮ, ಕ್ರೋಧ, ಲೋಭ, ಮದ, ಮತ್ಸರ, ಇವುಗಳನ್ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡದೇ ಇದ್ರೆ, ಇವುಗಳಿಂದ ನಾನು ನನ್ನ ಮನಸ್ಸು ಕಲುಷಿತವಾಗಿದ್ದರೆ, ಸದಾ ಕಾಲ ನಾನು ಬೇರೆಯವರ ಬಗ್ಗೆ ಸಂದೇಹ ಇವುಗಳಿಂದ ನಾನು ವರ್ತಿಸ್ತಾ ಇದ್ರೆ ನಾನು ಸುಖದಿಂದ ಇರೋದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಈ ಸುಖವಾಗಿರಬೇಕು ಅಂತಂದ್ರೆ, ನಾನು ಸುಖಿಯಾಗಿರಬೇಕು, ಸುಖವನ್ನು ಕಾಣಬೇಕು ಅಂತಂದ್ರೆ ಆರೋಗ್ಯವಂತನಾಗಿರಬೇಕು, ದಿನನಿತ್ಯ ಮಾಡುವಂತಹ ವ್ಯಾಯಾಮಗಳನ್ನ ಅಭ್ಯಾಸ ಮಾಡ್ಕೋಬೇಕು, ಆಹಾರದ ಬಗ್ಗೆ ನಾನು ಗಮನವನ್ನು ಕೊಡಬೇಕು, ಜನರೊಂದಿಗೆ ಬೆರೆತು ಅವರೊಂದಿಗೆ ಕೂತು ಮಾತಾಡುವಂತಹ ಈ ಕಲೆಯನ್ನ, ಈ ಸದ್ಭಾವನೆಯನ್ನ ಬೆಳೆಸ್ಕೋಬೇಕು, ಜನರೊಂದಿಗೆ ನಾನು ವಿಚಾರಗಳನ್ನ ವಿನಿಮಯ ಮಾಡಿಕೊಳ್ಳುವಂತಹ ಒಂದು ಸ್ನೇಹ ಭಾವವನ್ನು ಬೆಳೆಸ್ಕೊಳ್ಬೇಕು. ಈಗ ಹೀಗೆ ನಾವು ವ್ಯಕ್ತಿಗಳೊಂದಿಗೆ ಯಾವ ರೀತಿಯಲ್ಲಿ ನಾವು ಸುಂದರವಾದಂತಹ ಒಂದು ಜೀವನವನ್ನು ರೂಪಿಸಿಕೊಂಡು, ನನ್ನ ಜೀವನ ಹಾಗೂ ಸಾಮಾಜಿಕ ಜೀವನ, ವೈಯಕ್ತಿಕವಾದಂತಹ ನನ್ನ ಜೀವನ, ಅದರೊಂದಿಗೆ ಸಮಾಜದೊಂದಿಗೆ ಹೇಗೆ ನಾನು ವರ್ತಿಸಬೇಕು, ಎರಡನ್ನು ಕೂಡ ಚೆನ್ನಾಗಿ ಬ್ಯಾಲೆನ್ಸ್ ಮಾಡಿಕೊಂಡು ಸಮತೋಲನ ಮಾಡಿಕೊಂಡು ಹೋಗುವಂತಹ ಒಂದು ಕಲೆಯನ್ನ ನಾವು ಕಲಿಬೇಕಾಗತ್ತೆ. ನಾವು ಸುಖವಾಗಿರಬೇಕು ಅಂತಂದ್ರೆ ಬೇರೆಯವರಿಗೆ ಮಾತ್ರ ಸುಖವನ್ನು ನೀಡಬೇಕು, ನಾನು ದುಃಖಿಯಾಗಿರಬೇಕು ಅಂತ ಅಲ್ಲ. ನಾನು ಸುಖವಾಗಿದ್ದರೆ ಬೇರೆಯವರು ಕೂಡ ಸುಖವಾಗಿರಬಹುದು, ಬೇರೆಯವರಿಗೂ ಕೂಡ ನಾನು ಸುಖವನ್ನು ನೀಡಬಹುದು. ಇದು ಬಹಳ ಮುಖ್ಯವಾದಂತ ಒಂದು ಅಂಶ. ನಾನೇನಾಗಿದ್ದೇನೋ, ಆಸ್ ಐ ಆಮ್ ಸೋ ಐ ಬಿಹೇವ್ ಅಲ್ವಾ. ಆದ್ರಿಂದ ನಾನು ಸುಖಿಯಾಗಿದ್ದರೆ, ನಾನೇನಾಗಿದ್ದೇನೋ ಅದರ ಮೇಲೆ ನನ್ನ ವ್ಯಕ್ತಿತ್ವ ನಿರ್ಭರವಾಗಿರುತ್ತೆ, ನಾನು ಯಾವ ರೀತಿಯಲ್ಲಿ ಬೇರೆಯವರೊಂದಿಗೆ ವರ್ತಿಸ್ತೇನೆ ಅದು ನಿರ್ಭರವಾಗಿರುತ್ತೆ. ಸೊ ಇದು ಅಧ್ಯಯನ ಮಾಡಿ ನೋಡಿರುವಂತಹ ವಿಚಾರ. ಇದು ನಮಗೆಲ್ಲ ಸ್ವಸಂವೇದ್ಯ ಅಂತಂದ್ರೆ, ಯಾರು ಸುಖಿಯಾಗಿರ್ತಾನೋ ಅವರ ಸಾನ್ನಿಧ್ಯವನ್ನ, ಅವನ ಸ್ನೇಹವನ್ನ ಹೆಚ್ಚಿನ ಜನ ಬಯಸ್ತಾರೆ. ಅವನು ಅಥವಾ ಅವಳ ಸ್ನೇಹವನ್ನ ಹೆಚ್ಚಿನ ಜನ ಬಯಸ್ತಾರೆ. ಯಾರು ಬೇರೆಯವರಿಗೆ ಸಂತೋಷವನ್ನ ನೀಡಬಲ್ಲರೋ, ಯಾರು ಬೇರೆಯವರಿಗೆ ಒಳ್ಳೆ ವಿಚಾರಗಳನ್ನ ವಿನಿಮಯ ಮಾಡಿಕೊಡ್ತಾರೋ, ಯಾರು ಬೇರೆಯವರ ಕಷ್ಟ ದುಃಖಗಳಿಗೆ ಸ್ಪಂದಿಸ್ತಾರೋ, ಯಾರು ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಸದಾ ಸಿದ್ಧರಾಗಿರ್ತಾರೋ, ಅಂತವರ ಸಾನ್ನಿಧ್ಯವನ್ನ, ಅಂತಹವರ ಸ್ನೇಹವನ್ನ ಜನ ಬಯಸ್ತಾರೆ. ಅವರು ಹೆಚ್ಚು ಪಾಪ್ಯುಲರ್ ಆಗಿರುತ್ತಾರೆ. ಪಾಪ್ಯುಲರ್ ಅಂತಂದ್ರೆ ಸಾಮಾಜಿಕ ದೃಷ್ಟಿಯಲ್ಲಿ ಅವರು ಪಾಪ್ಯುಲರ್, ತಾವು ಕೂಡ ಸುಖವಾಗಿರ್ತಾರೆ, ಸಮಾಜದಲ್ಲೂ ಕೂಡ ಅವರು ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡೋದಕ್ಕೆ ಸಾಧ್ಯವಾಗಿರುತ್ತೆ. ಆದ್ರಿಂದ ವಿವೇಕಾನಂದರು ಹೇಳುವಂತಹ ವಿಚಾರ ಬಹಳ ಮುಖ್ಯ ಅಂತಂದ್ರೆ, ಸೇವೆಯ ಮೂಲಕ ನಾವು ಸುಖವನ್ನು ಕಂಡುಕೊಳ್ಳುವಂತಹ ಒಂದು ಮನೋಭಾವನೆಯನ್ನು ಬೆಳೆಸ್ಕೊಳ್ಬೇಕು. ಇವತ್ತು ಸೈಕಾಲಜಿ ಕೂಡ, ಮನಃಶಾಸ್ತ್ರ ಕೂಡ ಇದನ್ನ ಹೇಳುತ್ತೆ ಅಂತಂದ್ರೆ, ಯಾವುದು ಸುಖವನ್ನು ನೀಡುತ್ತೆ ಅಂತಂದ್ರೆ, ಒಬ್ಬಾಕೆ ಬಹಳ ಪ್ರಸಿದ್ಧಳಾದಂತಹ ಸೈಕಾಲಜಿಸ್ಟ್ ಆಕೆ ಹೇಳ್ತಾಳೆ, ಆಕೆಯ ಹೆಸರು ಕ್ಯಾಥರೀನ್ ನೆಲ್ಸನ್ ಅಂತ. ಆಕೆ ಹೇಳ್ತಾಳೆ, ಒಬ್ಬ ವ್ಯಕ್ತಿ ಬೇರೆಯವರ ಬಗ್ಗೆ ಕಾಳಜಿಯನ್ನು ವಹಿಸಿದಾಗ, ಬೇರೆಯವರಿಗೆ ಸಹಾಯವನ್ನು ಮಾಡಬೇಕು ಅಂತ ಮುಂದೆ ಬಂದಾಗ, ಬೇರೆಯವರ ಕಷ್ಟ ದುಃಖಗಳಿಗೆ ಸ್ಪಂದಿಸಿದಾಗ ಅವನು ಹೆಚ್ಚು ಸುಖಿಯಾಗಿರ್ತಾನೆ ಅಂತ. ವಿವೇಕಾನಂದರು ನೋಡಿ ಎಷ್ಟು ಸುಂದರವಾಗಿ ಈ ಭಾವನೆಯನ್ನು ತಗೊಂಡು ಎಂತಹ ಒಂದು ದೊಡ್ಡ ಒಂದು ಸಂಸ್ಥೆಯನ್ನೇ ತಯಾರು ಮಾಡಿಬಿಟ್ರು. ಅದರ ಮೇಲೆ ಆತ್ಮನೋ ಮೋಕ್ಷಾರ್ಥಂ ಜಗದ್ಹಿತಾಯ ಚ, ತನ್ನ ಸುಖಕ್ಕಾಗಿ, ತನ್ನ ಮೋಕ್ಷಕ್ಕಾಗಿ, ಆತ್ಮನೋ ಮೋಕ್ಷಾರ್ಥಂ, ನಾನು ಮುಕ್ತನಾಗಬೇಕು ಎಲ್ಲ ಬಂಧನಗಳಿಂದ, ಈ ಕಾಮ ಕ್ರೋಧ ಈ ಎಲ್ಲ ಆಶ್ಚರ್ಯ ಇತ್ಯಾದಿ ಅರಿಷಡ್ವರ್ಗಗಳಿಂದ, ಈ ಮೋಹವನ್ನ ಉಂಟು ಮಾಡುವಂತಹ ಮಾಯೆಯಿಂದ ನಾನು ಬಂಧನಗಳಿಂದ ಮುಕ್ತನಾಗಬೇಕು, ಹಾಗೂ ಜಗದ್ಹಿತಾಯ ಚ, ಜಗತ್ತಿಗೆ ಒಳಿತನ್ನ ಮಾಡಬೇಕು. ಜಗತ್ತಿಗೆ ಏತಕ್ಕೆ ಒಳಿತನ್ನ ಮಾಡಬೇಕು, ತನ್ನ ಮೂಲಕ, ಅದರ ಮೂಲಕ ಕೂಡ ನಾನು ಆತ್ಮದ
ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬಹುದು, ಸುಖವನ್ನ ಅನುಭವಿಸಬಹುದು, ನಿರಂತರವಾದ ಸುಖವನ್ನ ಅನುಭವಿಸಬಹುದು ಅಂತ. ಇದು ನಾವು ತಿಳ್ಕೊಂಡಿರಬೇಕಾಗಿರುವಂತಹ ಒಂದು ಬಹಳ ಮುಖ್ಯವಾದಂತಹ ವಿಚಾರ. ಸುಖ ಮತ್ತು ಆನಂದಕ್ಕೂ ವ್ಯತ್ಯಾಸವಿದೆ. ಸುಖ ಅಂತಂದ್ರೆ ಸಾಮಾನ್ಯವಾಗಿ ತಾತ್ಕಾಲಿಕವಾದಂತಹ ನಮಗೆ ಸಂತೋಷವನ್ನು ನೀಡುವಂತಹ ಒಂದು ಸ್ಥಿತಿ, ಯಾವುದೋ ಒಂದು ವಸ್ತುವನ್ನು ತಿಂದಾಗ, ಯಾವುದೋ ಒಂದು ಸುಂದರವಾಗಿರುವಂತಹ ತಾಣಕ್ಕೆ ಹೋದಾಗ, ಸುಂದರವಾದ ದೃಶ್ಯವನ್ನು ನೋಡಿದಾಗ, ಒಬ್ಬ ವ್ಯಕ್ತಿಯೊಂದಿಗೆ ಒಳ್ಳೆಯ ವಿಚಾರವನ್ನು ಮಾತಾಡಿದಾಗ ತಾತ್ಕಾಲಿಕವಾಗಿ ಸಿಗುವಂತಹ ನಮಗೆ ಒಂದು ಸುಖದ ಒಂದು ಅನುಭವ ಆಯ್ತಾ. ಆನಂದ ಅಂತಂದ್ರೆ ಯಾವುದು ನಮಗೆ ಶಾಶ್ವತವಾಗಿ ನಮ್ಮನ್ನ ನಮ್ಮ ಜೀವನವನ್ನ ಇನ್ನೂ ಉನ್ನತವಾದಂತಹ ಸ್ಥಳಕ್ಕೆ ಕೊಂಡೊಯ್ಯುತ್ತೋ, ಯಾವುದು ನಮ್ಮನ್ನ ಇನ್ನೂ ಉನ್ನತ ವ್ಯಕ್ತಿಗಳನ್ನಾಗಿ ರೂಪಿಸುತ್ತೋ ಅಂತಹ ಅನುಭವಗಳು. ಆನಂದ ಅಂತ ಅನ್ನೋದು ನಮ್ಮ ಸ್ವಭಾವ. ನಮಗೆಲ್ಲರೂ ಗೊತ್ತಿರುವಂತೆ ವೇದಾಂತದಲ್ಲಿ ಹೇಳುವಂತಹ ವಿಚಾರ, ಭಗವಂತ ಸಚ್ಚಿದಾನಂದ ಸ್ವರೂಪನು, ಅವನ ಅಂಶ, ಅವನ ಆ ಚೈತನ್ಯದ ಒಂದು ಅಂಶ ನಮ್ಮೆಲ್ಲರಲ್ಲೂ ಕೂಡ ಇದೆ. ನಾವೆಲ್ಲ ಕೂಡ ಚೈತನ್ಯ ರೂಪಿಗಳು, ಚೈತನ್ಯ ಸ್ವರೂಪ ಎಲ್ಲ ಜೀವ ಅಂತ. ಹಾಗೆ ನೋಡೋದಾದ್ರೆ ಆನಂದವೇ ನಮ್ಮ ಸ್ವಭಾವ. ನಾವು ಆನಂದವನ್ನ ಅನುಭವಿಸೋದಕ್ಕೆ, ಆ ಆನಂದವನ್ನ ಪಡೆಯೋದಕ್ಕೆ ಯಾವಾಗಲೂ ಪ್ರಯತ್ನ ಮಾಡ್ತಾ ಇರ್ತವೆ. ಯಾವ ರೀತಿಯಲ್ಲಿ ಒಂದು ಸ್ಪ್ರಿಂಗ್ ತನ್ನಲ್ಲಿರುವಂತಹ ಆ ಟೆನ್ಷನ್ ಅನ್ನ ಕಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇರುತ್ತೋ, ಯಾವಾಗ ಅದು ತನ್ನ ಟೆನ್ಷನ್ ಅನ್ನ ಕಳ್ಕೊಳ್ಳುತ್ತೋ, ಸರಿಯಾದಂತಹ ಸ್ಥವಸ್ಥಿತಿಗೆ ಬರುತ್ತೋ, ಹಾಗೆ ನಾವು ಕೂಡ ಸದಾಕಾಲ ನಮ್ಮ ನಿಜ ಸ್ಥಿತಿ, ಸಚ್ಚಿದಾನಂದ ಸ್ವರೂಪದ ಸ್ಥಿತಿಗೆ ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತೇವೆ. ಆ ಆನಂದವನ್ನ, ನಿತ್ಯವಾದ ನಿಷ್ಕಲ್ಮಶವಾದ ಆನಂದವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೇವೆ. ನಾವು ಬಳಸುವಂತಹ ಮಾರ್ಗ ಮಾತ್ರ ಬೇರೆ. ಯಾವುದೋ ವಸ್ತುವನ್ನು, ಯಾವುದೋ ವ್ಯಕ್ತಿಯನ್ನು, ಯಾವುದೋ ಒಂದು ಸನ್ನಿವೇಶ ಅವಲಂಬಿಸಿಕೊಂಡು ನಾವು ಆ ಆನಂದವನ್ನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತೇವೆ. ಆದ್ರೆ ಪ್ರತಿ ಬಾರಿಯೂ ನಾವು ಇದರಿಂದ ವಂಚಿತರಾಗ್ತೇವೆ, ಮತ್ತೆ ಮತ್ತೆ ಪ್ರಯತ್ನ ಮಾಡ್ತೇವೆ, ಮತ್ತೆ ಮತ್ತೆ ವಂಚಿತರಾಗ್ತಾ ಹೋಗ್ತೇವೆ. ಇದು ಮಾನವನ ಜೀವನದ ಕ್ರಮ. ಆದ್ರೆ ಯಾರು ಈ ಶಾಶ್ವತವಾದಂತಹ ಆನಂದವನ್ನ ತನ್ನಲ್ಲಿಯೇ ಕಂಡುಕೊಳ್ಳೋದಕ್ಕೆ ಸಾಧ್ಯವಿದೆಯೋ, ಅವನು ತಾನೂ ಕೂಡ ಸುಖಿಯಾಗಿರ್ತಾನೆ, ಇತರರಿಗೂ ಕೂಡ ಸುಖವನ್ನ ನೀಡುವಂತಹ ವ್ಯಕ್ತಿಯಾಗ್ತಾನೆ, ಇತರರಿಗೂ ಕೂಡ ಒಳ್ಳೆಯದನ್ನು ಬಯಸುವಂತಹ ವ್ಯಕ್ತಿಯಾಗ್ತಾನೆ. ಆದ್ದರಿಂದ ಸುಖವನ್ನ ಬಯಸುವಂತಹ ವ್ಯಕ್ತಿ ಸುಖವಾಗಿರಬೇಕು ಅಂತಂದ್ರೆ ಮೊದಲು ಮಾಡಬೇಕಾಗಿರೋದು ತಾನು ಸುಖಿಯಾಗಿರೋದು ಹೇಗೆ ಅಂತ ಕಂಡುಕೊಳ್ಬೇಕು. ಈ ಮಾರ್ಗವನ್ನು ಕಂಡುಕೊಳ್ಬೇಕು, ಆ ದಾರಿಯಲ್ಲಿ ನಡೆಯುವಂತಹ ಪ್ರಯಾಸವನ್ನು ಮಾಡಬೇಕು. ಇದು ಸುಖದ ಅನ್ವೇಷಣೆಯಲ್ಲಿ ಬಹಳ ಮುಖ್ಯವಾದಂತಹ ಒಂದು ಅಂಶ. ಮೂರನೇದು, ಸುಖ ಯಾರಿಗೆ ಸಿಗತ್ತೆ ಅಂತಂದ್ರೆ ಅವನಿಗೆ ಎಷ್ಟು ಹಣ ಇದೆ ಅಂತ, ಹಣ ಇರೋದ್ರ ಮೇಲೆ ಅವನು, ಅವನ ಸೋಷಿಯಲ್ ಕ್ಲಾಸ್, ಅವನ ವೆಲ್ತ್ ಸಿಚುವೇಶನ್, ಹಣವಿದ್ದರೆ, ಪೊಸೆಷನ್ಸ್ ಇದ್ರೆ, ಅವನ ಹತ್ರ ಬೇಕಾದಷ್ಟು ವಸ್ತುಗಳಿದ್ರೆ ಅವನು ಸುಖಿಯಾಗಿರ್ತಾನೆ ಅಂತ ನಾವು ಭಾವಿಸ್ಕೊಂಡಿರ್ತೇವೆ. ಯಾರ ಹತ್ರ ದೊಡ್ಡ ದೊಡ್ಡ ಬಂಗಲೆ ಇದೆಯೋ, ಯಾರ ಬಳಿ ಎರಡು ಮೂರು ಕಾರುಗಳಿದೆಯೋ, ಯಾರ ಸೇವೆಗಾಗಿ ಅಡಿಯಾಳಗಳು ಸದಾ ಸಿದ್ಧರಾಗಿ ನಿಂತಿರ್ತಾರೋ, ಈತ ಸುಖಿಯಾಗಿರ್ತಾನೆ ಅಂತ ನಾವು ಭಾವಿಸ್ತೇವೆ. ಇವೆಲ್ಲ ಕೂಡ ನಮ್ಮ ತಪ್ಪು ಕಲ್ಪನೆಗಳು. ಇವತ್ತು ನಮಗೆಲ್ಲರಿಗೂ ಗೊತ್ತಿರುವಂತೆ ಹಣ ಸುಖವನ್ನು ನೀಡೋದಿಲ್ಲ, ವ್ಯಕ್ತಿಗಳು ನಮಗೆ ಸುಖವನ್ನು ನೀಡೋದಿಲ್ಲ. ದೊಡ್ಡ ಬಂಗಲೆ ಎದ್ದ ತಕ್ಷಣ ನಮಗೆ ಅಲ್ಲಿ ಸುಖ ಇದೆ ಅಂತ ಖಂಡಿತವಾಗಿಯೂ ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಹೀಗೆ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜ್ ಬಹಳ ಸುಂದರವಾದಂತಹ ಒಂದು ಉದಾಹರಣೆಯನ್ನು ಕೊಡ್ತಾ ಇದ್ರು. ಒಬ್ಬ ವಯಸ್ಸಾದ ಮುದುಕಿ ಅಜ್ಜಿ ತನ್ನ ಮೊಮ್ಮಗಳೊಂದಿಗೆ ರಸ್ತೆಯಲ್ಲಿ ಹೋಗ್ತಾ ಇದ್ದಳಂತೆ, ವಾಕಿಂಗ್ ಮಾಡ್ತಾ ಇದ್ರಂತೆ ಸಂಜೆ ಹೊತ್ತು. ಹಾಗೆ ಹೋಗ್ತಾ ಇರುವಾಗ ಆ ಮಗು, ಆ ಸಣ್ಣ ಹುಡುಗಿ ಅಲ್ಲಿ ಅಕ್ಕಪಕ್ಕದಲ್ಲಿದ್ದಂತಹ ಮನೆಗಳನ್ನ, ಆ ಮನೆಗಳ ವಿನ್ಯಾಸಗಳನ್ನ ಅಜ್ಜಿಗೆ ತೋರಿಸ್ತಾ ಇದ್ದಂತೆ. ಆ ಅಜ್ಜಿ ಪಾಪ ವಯಸ್ಸಾದವರು ಕೈ ಹಿಡ್ಕೊಂಡು ನಡೀತಾ ಇದ್ರು. ಈ ಮಗು ಒಂದು ದೊಡ್ಡ ಬಂಗಲೆಯ ಮುಂದೆ ನಿಂತು, ಅಜ್ಜಿ ಅಜ್ಜಿ ನೋಡು ನೋಡು, ಆ ಮನೆಯ ಮುಂದಗಡೆ ಏನಂತ ಬರೆದಿದ್ದಾರೆ ಅಂತ ಹೇಳಲ್ಲಂತೆ. ಅಜ್ಜಿ ಪಾಪ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಏನಂತ ಬರೆದಿದ್ದಾರೆ ಮಗು, ಓದು ಅಂತ ಹೇಳಲ್ಲಂತೆ. ಈ ಮಗು ಅದನ್ನ ಕಷ್ಟಪಟ್ಟು ಕನ್ನಡದಲ್ಲಿ ಬರೆದಿರುವಂತಹ ಶಾಂತಿವಿಲ್ಲ ಅಂತ ಬರೆದಿತ್ತಂತೆ. ಈ ಅಜ್ಜಿ ನಗ್ತಾ ಹೇಳಲ್ಲಂತೆ, ನೋಡಮ್ಮ ಅಷ್ಟು ದೊಡ್ಡ ಬಂಗಲೆ, ಅಷ್ಟೆಲ್ಲ ದುಡ್ಡಿರುವಂತವರು, ಆದ್ರೆ ಆ ತರ ಮನೆಯಲ್ಲಿ ಶಾಂತಿ ಇಲ್ಲ ಅಂತ ಹೇಳ್ಕೋಬೇಕೆ, ಎಂಥ ಒಂದು ವಿಪರ್ಯಾಸ ಅಂತ ಅಜ್ಜಿ ಹೇಳಲ್ಲಂತೆ. ಅಂತಂದ್ರೆ ಅವಳು ನಿಜವಾಗ್ಲೂ ಆ ವಿಲ್ಲಾ ಅನ್ನುವಂತಹ ಅರ್ಥವನ್ನ, ಇಂಗ್ಲಿಷಿನ ವಿಲ್ಲಾ ಅಂತಂದ್ರೆ ಕಾಟೇಜ್ ಅನ್ನುವಂತಹ ಅರ್ಥವನ್ನ ಅರ್ಥ ಮಾಡಿಕೊಳ್ಳದೆ, ಅವಳು ಶಾಂತಿವಿಲ್ಲ, ಶಾಂತಿ ಇಲ್ಲ ಅನ್ನುವಂತಹ ಈ ಸತ್ಯವನ್ನ ಅವರು ಹೊರಗಡೆ ಈ ತರ ಎಲ್ಲರಿಗೂ ಕಾಣುವಂತ ಬರೆದಿದ್ದಾರಲ್ಲ ಅಂತ ಬೇಜಾರು ಮಾಡ್ಕೊಂಡಂತೆ.
ಹಾಗೆ ವಸ್ತು ಅಥವಾ ಪೊಸೆಷನ್ಸ್ ನಮ್ಮ ಬಳಿ ಎಷ್ಟಿದೆ, ಎಷ್ಟು ಹಣ ಇದೆ, ಎಷ್ಟು ಹಣವನ್ನು ನಾವು ಸಂಗ್ರಹಿಸಿದ್ದೇವೆ, ಇದು ನಮಗೆ ಸುಖವನ್ನು ನೀಡಲಾರದು. ಹ್ಯಾಪಿನೆಸ್ ಇಸ್ ನಾಟ್ ಸಮಥಿಂಗ್ ವಿಚ್ ಯು ಕ್ಯಾನ್ ಬೈ ಅಲ್ವಾ, ವಿಚ್ ಯು ಕೆನಾಟ್ ಈವನ್ ಗಿವ್. ಬೇರೆಯವರಿಗೆ ಕೂಡ ನಾನು ಸುಖವನ್ನು ನೀಡಬಹುದು ಅಂತಂದ್ರೆ ನಾನು ತಪ್ಪು ಹೇಳ್ತಾ ಇದ್ದೇನೆ. ಇನ್ನೊಬ್ಬರಿಗೆ ನಾನು ಸುಖವನ್ನು ನೀಡಬಲ್ಲೆ, ಇನ್ನೊಬ್ಬರಿಗೆ ನಾನು ಸುಖವನ್ನು ಕೊಡುವಂತಹ ಒಂದು ವಸ್ತು ಅಂತ ನಾನು ಭಾವಿಸಿಕೊಂಡು ಆ ರೀತಿಯಲ್ಲಿ ಹೇಳಿದ್ರೆ ಅದು ತಪ್ಪಾಗತ್ತೆ. ನನ್ನ ಸಾನ್ನಿಧ್ಯದಿಂದ, ನನ್ನ ವಿಚಾರಗಳಿಂದ, ನನ್ನ ನಡತೆಯಿಂದ ಇನ್ನೊಬ್ಬರಿಗೆ ಸುಖ ದೊರೆಯೋದಾದ್ರೆ ಆ ವ್ಯಕ್ತಿಗೆ ಅದರ ಬಗ್ಗೆ ಗೊತ್ತಿದೆ, ಅದರಲ್ಲಿ ಅವನಿಗೆ ಒಲವಿದೆ, ಆದ್ರಿಂದ ಅವನು ತನ್ನಲ್ಲಿರುವಂತಹ ಸುಖವನ್ನ ಹೆಚ್ಚು ಪಡ್ಕೋತಾ ಇದ್ದಾನೆ ಅಂತ ನಾವು ತಿಳ್ಕೋಬೇಕೆ ಹೊರತು ನಾವು ಯಾರಿಗೆ ಸುಖವನ್ನ ಕೊಡೋದಕ್ಕೂ ಸಾಧ್ಯವಿಲ್ಲ ಅಥವಾ ಕೊಂಡ್ಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಹಣದಿಂದ ನಾನು ಸುಖವನ್ನು ಕೊಂಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ, ಅಥವಾ ವಸ್ತುಗಳನ್ನು ಸಂಗ್ರಹಿಸ್ತಾ ನಾನು ಹೆಚ್ಚು ಸುಖಿಯಾಗಿರ್ಬೋದು ಅಂತ ನಾನು ಭಾವಿಸ್ಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಇನ್ಫ್ಯಾಕ್ಟ್ ಹಾಗೆ ನೋಡೋದಾದ್ರೆ ಹೆಚ್ಚು ವಸ್ತುಗಳಿದ್ರೆ ಅದರಿಂದ ಬರುವಂತಹ ದುಃಖವೇ ಜಾಸ್ತಿ. ಅದನ್ನು ಸಂರಕ್ಷಿಸೋದ್ರಲ್ಲಿ, ಅದನ್ನು ಕಾಪಾಡೋದ್ರಲ್ಲಿ, ಅದನ್ನು ಜೋಡಿಸ್ಕೊಳ್ಳೋದ್ರಲ್ಲಿ, ಅದರಿಂದ ನಾನು ಬರುವಂತಹ ಆತಂಕಗಳನ್ನು ಅನುಭವಿಸೋದೇ ಹೆಚ್ಚು ಹೊರತು ಸುಖ ಕಮ್ಮಿ. ಹೀಗೆ ಸುಖದ ಹಿನ್ನೆಲೆಯಲ್ಲಿ ನಾವು ಬೇಕಾದಷ್ಟು ಸಮಯವನ್ನು ಕೂಡ ವ್ಯಯ ಮಾಡ್ತೇವೆ. ಸುಖವಾಗಿರಬೇಕು ಅಂತ ಪ್ರತಿನಿತ್ಯ ಆಫೀಸ್ಗೆ ಹೋಗ್ತೇವೆ, ಮಾಡ್ತೇವೆ, ಕೆಲಸ ಮಾಡ್ತೇವೆ, ಆ ಸಂಬಳಕ್ಕಾಗಿ ನಾವು ದುಡಿತೇವೆ ಅಲ್ವಾ. ಆದರೆ ಇದರ ಹಿನ್ನೆಲೆಯಲ್ಲಿ ಸುಖ ದೊರೆಯಬಹುದು, ಇದರಿಂದ ನನಗೆ ರಿಟೈರ್ಮೆಂಟ್ ಆದಮೇಲೆ ನನಗೆ ಬೆನಿಫಿಟ್ ಸಿಗಬಹುದು, ಪೆನ್ಷನ್ ಸಿಗಬಹುದು, ನಾನು ಒಂದು ಮನೆಯನ್ನು ಕಟ್ಟಿಸಿಕೊಂಡು ಸುಖವಾಗಿರಬಹುದು, ಈ ಎಲ್ಲ ಆಸೆ ಭಾವನೆಗಳನ್ನು ನಾವು ಇಟ್ಕೊಂಡು ನಾವು ಸುಖವಾಗಿರಬಹುದು ಅಂತ ಅಂದ್ಕೊಂಡು ಶ್ರಮವನ್ನು ವಹಿಸ್ತೇವೆ. ಬೇಕಾದಷ್ಟು ಸಮಯವನ್ನು, ಟೈಮ್, ಎಫರ್ಟ್ ಇದರ ಹಿನ್ನೆಲೆಯಲ್ಲಿ ನಾವು ಹಾಕ್ತಾ ಹೋಗ್ತೇವೆ. ಆದರೆ ನಮಗೆ ಬಂದಿರುವಂಥದ್ದು ನಮ್ಮ ಜೀವನವನ್ನು ರೂಪಿಸಿಕೊಳ್ಳುವಂತಹ ಕಲೆಯನ್ನ, ಆ ಆರ್ಟ್ ಅಂತ ಯಾವುದನ್ನು ಹೇಳ್ತೇವೆ, ಆ ಜ್ಞಾನವನ್ನು ನಾವು ಬೆಳೆಸ್ಕೊಳ್ಳೋದೇ ಇಲ್ಲ. ಅದಕ್ಕೆ ವಿವೇಕಾನಂದರು ಹೇಳಿದ್ರು, ಸ್ಟ್ರಗಲ್ ಇಸ್ ಲೈಫ್, ನಾವು ನಿರಂತರವಾಗಿ ಶ್ರಮವನ್ನು ವಹಿಸೋದು ಬಹಳ ಮುಖ್ಯ, ಅದೇ ಜೀವನ. ಶ್ರಮವಿಲ್ಲದೆ ಇದ್ರೆ ಜೀವನ ಸ್ಥಗಿತಗೊಂಡು ಬಿಡುತ್ತೆ, ಸಾವನ್ನ ಅಪ್ಪುತ್ತೇವೆ ನಾವು. ಆದರೆ ಈ ಸ್ಟ್ರಗಲ್ ಅನ್ನೋದನ್ನ ನಾವು ಯಾವ ರೀತಿಯಲ್ಲಿ ಮಾಡ್ಕೋಬೇಕು ಅಂತಂದ್ರೆ, ದಿ ಪರ್ಪಸ್ ಆಫ್ ಹ್ಯೂಮನ್ ಲೈಫ್ ಇಸ್ ಮ್ಯಾನಿಫೆಸ್ಟೇಷನ್ ಆಫ್ ಡಿವಿನಿಟಿ ವಿದಿನ್ ಅಂತ ವಿವೇಕಾನಂದರು ಹೇಳಿದ್ರು. ಯಾವುದನ್ನ ವೇದಾಂತ ಹೇಳುತ್ತೋ, ನಮ್ಮಲ್ಲಿರುವಂತಹ ಅಂತರ್ನಿಹಿತವಾಗಿರುವಂತಹ ದಿವ್ಯತೆಯನ್ನ, ಚೈತನ್ಯವನ್ನ ಅಭಿವ್ಯಕ್ತಗೊಳಿಸುವಂತದ್ದೇ ಜೀವನ ಅಂತ. ನಾವು ಮಾಡುವಂತಹ ಪ್ರತಿಯೊಂದು ಕೆಲಸದ ಮೂಲಕವೂ ಕೂಡ, ಅದು ಆಫೀಸ್ನಲ್ಲಿರಬಹುದು, ಮನೆಯಲ್ಲಿರಬಹುದು, ಅಥವಾ ಬೇರೆ ಯಾವುದೇ ಒಂದು ಕ್ಷೇತ್ರದಲ್ಲಿರಬಹುದು, ನಾವು ಮಾಡುವಂತಹ ಪ್ರತಿಯೊಂದು ಕೆಲಸವೂ ಕೂಡ ನಮ್ಮ ಅಂತರ್ನಿಹಿತ ಈ ದಿವ್ಯತೆಯನ್ನ ಅಭಿವ್ಯಕ್ತಗೊಳಿಸುವಂತಹ ಒಂದು ಪ್ರಯತ್ನವಾಗಬೇಕು. ನಮ್ಮಲ್ಲಿರುವಂತಹ ಈ ಚೈತನ್ಯವನ್ನ ಹೊರಗೆಡುವಂತಹ ಒಂದು ಪ್ರಯಾಸವಾಗಬೇಕು. ಆ ದಿಕ್ಕಿನಲ್ಲಿ ನಾವು ಮಾಡಿದಾಗ ಪ್ರತಿಯೊಂದು ಕೆಲಸವೂ ಕೂಡ ಆಧ್ಯಾತ್ಮಿಕವಾಗಿಬಿಡುತ್ತೆ, ನಮ್ಮ ಮನಸ್ಥಿತಿಯನ್ನ ಕಾಪಾಡುತ್ತೆ, ನಮಗೆ ಸುಖವನ್ನ ನೀಡ್ತಾ ಹೋಗುತ್ತೆ. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ, ನಾವು ತಿಳಿಬೇಕಾಗಿರುವಂತಹ ಅಂಶ. ನಾವು ಹೆಚ್ಚು ಬೇರೆಯವರೊಂದಿಗೆ, ಬೇರೆಯ ವ್ಯಕ್ತಿಗಳೊಂದಿಗೆ ಇರಬಹುದು, ಅಟ್ಯಾಚ್ಮೆಂಟ್ ಅಂತ ಯಾವುದನ್ನು ಹೇಳ್ತೀವಿ, ಮೋಹ ಅಂತ ಹೇಳ್ತೀವಿ, ಯಾರದೋ ಬಗ್ಗೆ ಹೆಚ್ಚು ವ್ಯಾಮೋಹವಿದ್ದಾಗ, ಆತನ ಸಾನ್ನಿಧ್ಯದಲ್ಲಿದ್ದರೆ, ಈಕೆಯ ಸಾನ್ನಿಧ್ಯದಲ್ಲಿದ್ದರೆ ನಾನು ಸುಖವಾಗಿರ್ತೇನೆ ಅಂತ ನಾನು ಭಾವಿಸ್ಕೊಂಡಿದ್ರೆ ಅದು ತಪ್ಪಾಗತ್ತೆ. ಅದರಿಂದ ಹೆಚ್ಚು ನೋವನ್ನು ಅನುಭವಿಸಬೇಕಾಗತ್ತೆ. ಆ ವ್ಯಕ್ತಿ ಇಲ್ಲದಿದ್ದಾಗ, ಆ ವ್ಯಕ್ತಿಗೆ ಏನಾದರೂ ತೊಂದರೆಯಾದಾಗ, ಅದರಿಂದ ಬೇಕಾದಷ್ಟು ಜನ ತಮ್ಮ ಮನಸ್ಥಿತಿಯನ್ನು ಕಳೆದುಕೊತಾರೆ, ಹುಚ್ಚರಾಗಿ ಬಿಡ್ತಾರೆ, ಹಾಗಾಗಬಾರದು. ಆದ್ರಿಂದ ನಾವು ಯಾವುದೇ ಒಂದು ವಸ್ತುವಿನ ಬಗ್ಗೆ, ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಹೆಚ್ಚು ಅಟ್ಯಾಚ್ಮೆಂಟ್ ಅನ್ನ ಬೆಳೆಸ್ಕೊಳ್ಳದೆ ನಾವು ನಮ್ಮಲ್ಲಿ ನಿರ್ಭರರಾಗಿರುವಂತಹ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೋಬೇಕು. ನಮ್ಮ ಸೆಲ್ಫ್ ಸಫಿಷಿಯನ್ಸಿ ಅಂತ ಯಾವ ಹೇಳ್ತೇವೆ, ನಮ್ಮಲ್ಲಿ ನಮಗೆ ವಿಶ್ವಾಸವಿರಬೇಕು, ನಮ್ಮಲ್ಲಿ ನಮಗೆ ಶ್ರದ್ಧೆ ಇರಬೇಕು, ನಮ್ಮಲ್ಲಿರುವಂತಹ ಗುಣಗಳನ್ನು ಬೆಳೆಸ್ಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು. ನಮ್ಮ ಮನಸ್ಸಿನ ವಿಶ್ಲೇಷಣೆಯನ್ನ ಹೆಚ್ಚು ಹೆಚ್ಚು ಮಾಡ್ಕೋತಾ ನಾವು ನಮ್ಮ ಮನಸ್ಸನ್ನ ಕೆಳಗೆ ತರುವಂತಹ ವಿಚಾರಗಳನ್ನ, ಯಾವ ವಿಚಾರಗಳು ನಮ್ಮ ಮನಸ್ಸಿಗೆ ದುಃಖವನ್ನು ನೀಡುತ್ತೋ ಅಂತಹ ವಿಚಾರಗಳನ್ನ ಗೆಲ್ಲುವತ್ತ ಪ್ರಯತ್ನವನ್ನ ಮಾಡ್ತಾ ಹೋಗ್ಬೇಕು. ಹಾಗೆ ಮಾಡ್ತಾ ಮಾಡ್ತಾ ನಾವು ನಮ್ಮ ಮನಸ್ಸನ್ನ ಗೆಲ್ಲೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ, ನಾವು ಪ್ರತಿನಿತ್ಯ ಜಪ ಧ್ಯಾನ ಇರಬಹುದು, ಭಗವಂತನ ನಾಮಸ್ಮರಣೆ ಇರಬಹುದು, ಒಳ್ಳೆ ಕೆಲಸಗಳನ್ನು ಮಾಡುವುದರ ಬಗ್ಗೆ ಇರಬಹುದು, ಈ ಮೂಲಕ ನಾವು ನಮ್ಮ ಮನಸ್ಸನ್ನ ಗೆಲ್ಲುತ್ತಿದ್ದಂತೆ ಅದರಿಂದ ಒಂದು ವಿಶೇಷವಾದಂತಹ ಒಂದು ಸುಖವನ್ನು ಅನುಭವಿಸ್ತಾ ಹೋಗ್ತೇವೆ, ನೆಮ್ಮದಿಯನ್ನ ಅನುಭವಿಸ್ತಾ ಹೋಗ್ತೇವೆ. ಇದು ಯಾರು ಪ್ರಯತ್ನ ಮಾಡಿದಾರೋ ಅವರಿಗೆ ಗೊತ್ತಾಗುತ್ತೆ. ಒಂದೊಂದು ವಿಚಾರವನ್ನ ಗೆದ್ದಾಗಲೂ ಕೂಡ, ಒಂದೊಂದು
ನಮ್ಮ ವ್ಯಕ್ತಿತ್ವದ ಕುಂದು ಕೊರತೆಗಳನ್ನ ಗೆದ್ದಾಗಲೂ ಕೂಡ ನಮಗೆ ಒಂದು ಭಗವಂತನ ಕೃಪೆಯಿಂದ ಇದು ಸಾಧ್ಯವಾಗಿದೆ ಅನ್ನುವಂತ ಒಂದು ಭಾವನೆಯನ್ನು ಇಟ್ಕೊಂಡಿದ್ದರೆ ನಾವು ನಿಜವಾಗ್ಲೂ ಸುಖವಾಗಿರಬಹುದು ಅನ್ನುವಂತ ಒಂದು ವಿಶ್ವಾಸ ಮೂಡಿ ಬರುತ್ತೆ. ಹೆಚ್ಚು ಸುಖಿಗಳಾಗುವಂತಹ ಒಂದು ಸಾಧ್ಯತೆ ನಮ್ಮಲ್ಲಿ ಬರ್ತಾ ಹೋಗುತ್ತೆ. ಇದು ಬಹಳ ಮುಖ್ಯ. ನಾವು ಹೇಗೆ ಸುಖವಾಗಿರಬಹುದು ಮತ್ತು ಮತ್ತೊಬ್ಬರಿಗೆ ಹೇಗೆ ನಾವು ಸುಖವನ್ನ ನೀಡುವಂತಹ ಒಂದು ಸನ್ನಿವೇಶ ಕೊಡಬಹುದು, ಇದು ಬಹಳ ಮುಖ್ಯ. ಇವತ್ತು ಇದರ ಬಗ್ಗೆ ಬೇಕಾದಷ್ಟು ಸಂಶೋಧನೆ ನಡೀತಾ ಇದೆ. ಒಂದು ಇಂಡಸ್ಟ್ರಿ ಇರಬಹುದು, ಒಂದು ಬಿಸ್ನೆಸ್ ಇರಬಹುದು, ಅದು ಪ್ರಾಫಿಟಬಲ್ ಆಗಿರಬೇಕು, ಅದು ಚೆನ್ನಾಗಿ ಹಣವನ್ನು ಮಾಡಬೇಕು, ಬೇಕಾದಷ್ಟು ರೀತಿಯಲ್ಲಿ ಉನ್ನತಿಯನ್ನು ಪಡೀಬೇಕು ಅಂತಂದ್ರೆ ಅಲ್ಲಿರುವಂತಹ ವ್ಯಕ್ತಿಗಳು, ಆ ವರ್ಕಿಂಗ್ ಫೋರ್ಸ್ ಯಾವುದಿದೆ ಅಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು, ಅವರು ಸುಖವಾಗಿರಬೇಕು, ಚೆನ್ನಾಗಿರಬೇಕು, ಸರಿಯಾದಂತಹ ಮನಸ್ಥಿತಿಯಿಂದ ಕೆಲಸವನ್ನು ಮಾಡುವಂತಹ ವ್ಯಕ್ತಿಗಳಾಗಿರಬೇಕು ಅಂತ. ಪ್ರತಿನಿತ್ಯ ಬಂದಾಗಲೂ ಕೂಡ ಗುಣಗಾಡ್ತಾ ಇದ್ರೆ ಮಾಡ್ತಾ ಇದ್ರೆ ಆ ಇಂಡಸ್ಟ್ರಿಗೆ ಅಥವಾ ಆ ಬಿಸ್ನೆಸ್ಗೆ ಆ ಸಂಸ್ಥೆಗೆ ತರುವಂತಹ ಸಮಸ್ಯೆಗಳನ್ನ ಅವರು ಯೋಚನೆ ಮಾಡ್ತಾ ಇದ್ರೆ ಅದರಿಂದ ಆ ಸಂಸ್ಥೆ ಮುಂದೆ ಬರೋದಕ್ಕೆ ಸಾಧ್ಯವಿಲ್ಲ. ಆದ್ರಿಂದ ಅದರಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬ ಕೂಡ, ಯಾರ್ಯಾರು ಅದರ ಜೊತೆಗೆ ಯುಕ್ತರಾಗಿದ್ದಾರೋ ಅವರೆಲ್ಲರೂ ಕೂಡ ಸರಿಯಾದಂತಹ ಮನಸ್ಥಿತಿಯಲ್ಲಿ ಇರಬೇಕು ಅನ್ನುವಂತಹ ಒಂದು ವಿಚಾರ ಬಹಳಷ್ಟು ಬರ್ತಾ ಇದೆ. ಇವತ್ತು ನೋಡಿ, ನೀವು ದೊಡ್ಡ ದೊಡ್ಡ ಆಫೀಸ್ಗಳಿಗೆ ಹೋಗಬಹುದು ಅಥವಾ ದೊಡ್ಡ ದೊಡ್ಡ ಇಂಡಸ್ಟ್ರಿಗಳಿಗೆ ಹೋಗಬಹುದು, ಅಲ್ಲಿ ತೋಟ ಇರುತ್ತೆ, ಅಲ್ಲಿ ಹೂವಿನ ಗಿಡಗಳಿರುತ್ತೆ, ಆ ಆಫೀಸ್ ರಿಕ್ರಿಯೇಷನ್ ರೂಮ್ಸ್ ಅಂತ ಇರುತ್ತೆ, ಆ ಕೆಲಸದವರು ಆಟ ಆಡೋದಕ್ಕೆ ಸಮಯ ಸಿಕ್ಕಾಗ ಅವರಿಗೆ ಬೇಕಾಗುವಂತಹ ಚಹಾ ಪಾನ ಇರಬಹುದು, ಆಟ ಆಡೋದಕ್ಕೆ ವ್ಯವಸ್ಥೆ ಇರಬಹುದು, ಮೆಡಿಟೇಷನ್ ರೂಮ್ಸ್ ಇರಬಹುದು, ಇವೆಲ್ಲವನ್ನೂ ಕೂಡ ಆಯೋಜನೆ ಮಾಡಲಾಗ್ತಾ ಇದೆ. ಅಂತಂದ್ರೆ ಹೆಚ್ಚು ಸುಖವಾಗಿದ್ರೆ ಅವರು ಹೆಚ್ಚು ಪ್ರೊಡ್ಯೂಸ್ ಮಾಡಬಹುದು, ಹೆಚ್ಚು ಕಾಂಟ್ರಿಬ್ಯೂಟ್ ಮಾಡಬಹುದು ಆ ಸಂಸ್ಥೆಗೆ ಅನ್ನುವಂತ ಭಾವನೆ ಬೆಳೀತಾ ಇದೆ. ಇದು ಬಹಳ ಮುಖ್ಯ. ನಮ್ಮ ಮನಸ್ಥಿತಿ ಸರಿ ಇದ್ರೆ ಮಾತ್ರ ನಾವು ಸುಖವಾಗಿರೋದಕ್ಕೆ ಸಾಧ್ಯ, ನಾವು ಸಮಾಜಕ್ಕೆ ಹೆಚ್ಚು ಕೊಡುಗೆಯನ್ನು ನೀಡೋದಕ್ಕೆ ಸಾಧ್ಯ, ನಾವು ಕೂಡ ಸುಖವಾಗಿರಬಹುದು, ಸಮಾಜವು ಕೂಡ ಉನ್ನತವಾಗಿರಬಹುದು. ಅದರಿಂದ ಗಾಂಧೀಜಿಯವರು, ಮಹಾತ್ಮ ಗಾಂಧೀಜಿಯವರು ಹೇಳಿದಂತಹ ಒಂದು ಮಾತು ಬಹಳ ಮುಖ್ಯ. ಸಿ ದಿ ಚೇಂಜ್ ದಟ್ ಯು ವಾಂಟ್ ಟು ಬಿ ದಿ ಚೇಂಜ್ ದಟ್ ಯು ವಾಂಟ್ ಟು ಸಿ ಇನ್ ಸೊಸೈಟಿ ಅನ್ನುವಂತಹ ಮಾತು. ನಾವು ಯಾವ ಬದಲಾವಣೆಯನ್ನ ಸಮಾಜದಲ್ಲಿ ನೋಡೋದಕ್ಕೆ ಇಚ್ಛೆ ಪಡ್ತೇವೋ ಆ ಬದಲಾವಣೆಯನ್ನು ನಾವು ನಮ್ಮಲ್ಲಿ ತಂದುಕೊಳ್ಳಬೇಕು, ನಾವು ಬದಲಾಗಬೇಕು. ನಾವು ಬದಲಾದರೆ ಸಮಾಜ ಬದಲಾಗುತ್ತೆ, ಸಮಾಜ ಉನ್ನತವಾಗುತ್ತೆ ಅನ್ನುವಂಥ ವಿಚಾರವನ್ನು ಮಹಾತ್ಮ ಗಾಂಧಿಯವರು ಹೇಳ್ತಾ ಇದ್ರು. ಬಿ ದಿ ಚೇಂಜ್ ದಟ್ ಯು ವಾಂಟ್ ಟು ಸಿ ಇನ್ ದಿ ವರ್ಲ್ಡ್. ಇದು ಬಹಳ ಮುಖ್ಯವಾದಂತಹ ಒಂದು ಅಂಶ. ನಾವು ಬದಲಾಗದೆ ಸಮಾಜ ಮಾತ್ರ ಬದಲಾಗಬೇಕು, ಆ ವ್ಯಕ್ತಿ ಬದಲಾಗಬೇಕು, ಆ ಸನ್ನಿವೇಶ ಬದಲಾಗಬೇಕು ಅಂತ ನಾವು ಗೊಣಗಾಡ್ತಾ ಇದ್ರೆ, ಸದಾ ದೋಷವನ್ನೇ ನೋಡ್ತಾ ಇದ್ರೆ ನಾವು ದುಃಖಿಗಳಾಗಿರ್ತೇವೆ, ಸಮಾಜದಲ್ಲಿ ಕೂಡ ನಾವು ದುಃಖವನ್ನು ಹೇರ್ತಾ ಇರ್ತೇವೆ. ಅದಕ್ಕೆ ವಿವೇಕಾನಂದರು ಹೇಳಿದ್ರು, ನಿನಗೇನಾದ್ರೂ ದುಃಖ ಇದ್ರೆ, ಹೊಟ್ಟೆ ಸರಿ ಇಲ್ಲದೆ ಇದ್ರೆ, ಆರೋಗ್ಯ ಸರಿ ಇಲ್ಲದೆ ಇದ್ರೆ ನೀನು ಇವತ್ತು ಕೋಣೆಯಲ್ಲೇ ಇದ್ದುಬಿಡು, ಹೊರಗಡೆ ಬರಬೇಡ, ಸಮಾಜದಲ್ಲಿ ಆಗಲೇ ಬೇಕಾದಷ್ಟು ದುಃಖ ಇದೆ, ನಿನ್ನ ದುಃಖವನ್ನ ಸಮಾಜದ ಮೇಲೆ ಹೇರಬೇಡ ಅಂತ ಹೇಳ್ತಾ ಇದ್ರು. ಸಮಾಜ ದುಃಖವನ್ನ ಬಯಸೋದಿಲ್ಲ, ಜನ ದುಃಖವನ್ನ ಬಯಸೋದಿಲ್ಲ, ಯಾರು ದುಃಖ ಪೂರಿತವಾಗಿರುವಂತಹ ಒಬ್ಬ ವ್ಯಕ್ತಿಯನ್ನ ಭೇಟಿಯಾಗೋದಕ್ಕೆ ಇಚ್ಛೆ ಪಡೋದಿಲ್ಲ. ಯಾರು ದುಃಖವನ್ನ ಅನುಭವಿಸೋದಕ್ಕೆ ಇಷ್ಟ ಪಡೋದಿಲ್ಲ ಅಲ್ವಾ. ಆದ್ರಿಂದ ನಾವು ಸುಖವನ್ನ ಅರಸೋದು ಬಹಳ ಮುಖ್ಯ. ಆದರೆ ಯಾವುದು ಸುಖ ನೀಡಬಲ್ಲದು ನನಗೆ ಅಂತ ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು. ವಸ್ತು, ವ್ಯಕ್ತಿ, ಸನ್ನಿವೇಶ ನನಗೆ ಸುಖವನ್ನು ನೀಡಲಾರದು. ನನ್ನಲ್ಲಿರುವಂತಹ ಆನಂದದ ಚಿಲುಮೆಯನ್ನ, ಸಚ್ಚಿದಾನಂದನನ್ನ, ಭಗವಂತನನ್ನ ನಾನು ಅರಿತುಕೊಂಡಾಗ, ಭಗವಂತನ ಸಾನ್ನಿಧ್ಯವನ್ನು ಅನುಭವಿಸಿದಾಗ, ನಾನು ಭಗವಂತನನ್ನು ನನ್ನ ಜೀವನದ ಕೇಂದ್ರವನ್ನಾಗಿಸಿಕೊಂಡಾಗ ಮಾತ್ರ ನಾನು ಹೆಚ್ಚು ಸುಖಿಯಾಗಿರಬಹುದು. ಭಗವಂತನಲ್ಲಿ ನಾನು ಸುಖವನ್ನು ಕಾಣುವಂತಹ ಒಂದು ಜೀವನವನ್ನು ರೂಪಿಸಿಕೊಳ್ಳಬೇಕು. ಹಾಗೆಯೇ ಪ್ರತಿಯೊಬ್ಬರಲ್ಲೂ ಕೂಡ ಇರುವಂತಹ ಆ ಚೈತನ್ಯವನ್ನು ಗುರುತಿಸ್ತಾ, ಪ್ರತಿಯೊಬ್ಬರಲ್ಲೂ ಇರುವಂತಹ ಸಾಧ್ಯತೆಗಳನ್ನು ನೋಡ್ತಾ, ಇನ್ಫಿನಿಟ್ ಪೊಟೆನ್ಶಿಯಲ್ ಅಲ್ವಾ, ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರುವಂತಹ ಅನಂತ ಸಾಧ್ಯತೆಗಳನ್ನು ಗುರುತಿಸ್ತಾ, ನಾನು ಅವರಿಗೆ ಗೌರವವನ್ನು ಕೊಡ್ತಾ, ಅವರನ್ನು ಪ್ರೀತಿಸುವುದರ ಮೂಲಕ ಎಲ್ಲರೊಂದಿಗೆ ಹೊಂದಿಕೊಂಡು ಪ್ರೀತಿಯ ಬಾಳ್ವೆಯನ್ನು ನಡೆಸುವುದರ ಮೂಲಕ ನಾನು ಹೆಚ್ಚು ಸುಖಿಯಾಗಿರಬಹುದು, ಬೇರೆಯವರಿಗೂ ಸುಖವನ್ನು ನೀಡಬಹುದು ಅಂತ ನಾವು ತಿಳಿಯಬೇಕು. ಹಾಗೆ ಸುಖದ ಮರೀಚಿಕೆ ಅನ್ನುವಂತಹ ಈ ವಿಚಾರದ ಬಗ್ಗೆ ಇವತ್ತು ನಿಮ್ಮ ಬಗ್ಗೆ ವಿನಿಮಯ ಮಾಡಿಕೊಂಡಿದ್ದೇನೆ, ನಿಮ್ಮ ಮುಂದಿಗೆ ವಿನಿಮಯವನ್ನ ಮಾಡಿಕೊಂಡಿದ್ದೇನೆ, ವಿಚಾರ ವಿನಿಮಯವನ್ನ. ಈ ಸುಖದ ಹಿನ್ನೆಲೆಯಲ್ಲಿ ನಾವು ಕಾಣುವಂತಹ ನೆಮ್ಮದಿ, ಶಾಂತಿ ಇವೆಲ್ಲವೂ ಕೂಡ ನಮಗೆ ಬರಲಿ. ಸುಖ ನಮ್ಮದಾಗಲಿ, ಶಾಶ್ವತವಾದ ನಿರಂತರವಾದ ಆನಂದ ನಮ್ಮದಾಗಲಿ. ನಾವೆಲ್ಲರೂ ಕೂಡ ಸುಖವಾಗಿ ಬಾಳೋಣ.
ಎಲ್ಲ ಅಡ್ಡಿ ಆತಂಕಗಳನ್ನ ಗೆಲ್ಲುವಂತಹ ಒಂದು ಮನಸ್ಥಿತಿಯನ್ನ ಪಡೆದುಕೊಳ್ಳೋಣ, ನಾವೆಲ್ಲರೂ ಆರೋಗ್ಯವಂತವಾಗಿರೋಣ ಅಂತ ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತಾ, ಅವರ ವಿಶೇಷವಾದ ಕೃಪೆ ನಮ್ಮೆಲ್ಲರ ಮೇಲಿರಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಜಯ ರಾಮಕೃಷ್ಣ.